ನಂತರ ಮಹಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಲೋಕಸಭಾ ಚುನಾವಣೆಗಳ ಜೊತೆ ಜೊತೆಗೆ ನಾಲ್ಕು ರಾಜ್ಯಗಳಿಗೆ ವಿಧಾನಸಭಾ ಚುನಾವಣೆಗಳು ನಡೆದವು ಅವುಗಳ ಪೈಕಿ ಎರಡು ರಾಜ್ಯಗಳ ನಾರ್ತ್ ಈಸ್ಟ್ನ ಎರಡು ರಾಜ್ಯಗಳ ರಿಸಲ್ಟ್ ಈಗಾಗಲೇ ಅನೌನ್ಸ್ ಆಗಿದೆ ಮತ್ತೊಮ್ಮೆ ಸರ್ಕಾರಗಳು ಬಂದಿದೆ ಅಲ್ಲಿ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶ ಲೋಕಸಭಾ ಚುನಾವಣೆಯ ಜೊತೆ ಜೊತೆಗೆ ಮತ ಎಣಿಕೆ ಬರುತ್ತೆ ಈಗ ಆಂಧ್ರ ಪ್ರದೇಶದ ಎಕ್ಸಿಟ್ ಪೋಲ್ ಸಂಖ್ಯೆಗಳು ಬರ್ತಾ ಇದೆ ಇಂಡಿಯಾ ಟುಡೆ ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ನಂಬರ್ಸ್ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆಯ ಪ್ರಿಡಿಕ್ಷನ್ ಇದೆ ಎನ್ಡಿಎ ಮೈತ್ರಿ ಕೂಟವೇ ಗೆಲ್ಲುತ್ತೆ ಅಂತ ಈ ಭವಿಷ್ಯ ನೂರ ಎಪ್ಪತ್ತೈದು ಕ್ಷೇತ್ರಗಳಿದ್ದಾವೆ ಆಂಧ್ರದಲ್ಲಿ ನೂರ ಎಪ್ಪತ್ತೈದು ಬಲಬಲದ ವಿಧಾನಸಭೆ ಎಂಬತ್ತೆಂಟು ಗೆದ್ದವರು ಅಧಿಕಾರಕ್ಕೆ ಬರ್ತಾರೆ ಹಾಫ್ ವೇ ಮಾರ್ಕ್ ಮಾರ್ಕೀಸ್ ಏಟಿ ಏಟ್ ಸರಳ ಬಹುಮತಕ್ಕೆ ಎಂಬತ್ತೆಂಟು ಸ್ಥಾನಗಳ ಬೇಕು ಎನ್ ಡಿ ಎ ಮೈತ್ರಿ ಕೂಟ ತೊಂಬತ್ತೆಂಟರಿಂದ ನೂರ ಇಪ್ಪತ್ತರ ತನಕ ಸ್ಥಾನಗಳನ್ನು ಗಳಿಸುತ್ತೆ ಅಂತ ಈ ಪ್ರಿಡಿಕ್ಷನ್ ಹೇಳ್ತಾ ಇದೆ ತೊಂಬತ್ತೆಂಟರಿಂದ ನೂರ ಇಪ್ಪತ್ತು ಹತ್ತು ವರ್ಷಗಳಿಂದ ಆಂಧ್ರ ಪ್ರದೇಶವನ್ನು ಆಳ್ತಾ ಇದ್ದ ಜಗನ್ ರೆಡ್ಡಿ ಅವರ ವೈಎಸ್ಆರ್ ಕಾಂಗ್ರೆಸ್ ಐವತ್ತೈದರಿಂದ ಅರವತ್ತೇಳು ಸ್ಥಾನಗಳಿಗೆ ಕುಸಿಯುತ್ತೆ ಆ ಮೂಲಕ ಅಧಿಕಾರ ಬದಲಾವಣೆಯಾಗತ್ತೆ ಆಂಧ್ರದಲ್ಲಿ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಕಾಂಗ್ರೆಸ್ ಎರಡು ಸ್ಥಾನ ಪಡೆದ್ರೆ ಹೆಚ್ಚು ಎರಡು ಸ್ಥಾನ ಪಡೆದ್ರೆ ಹೆಚ್ಚು ಕಾಂಗ್ರೆಸ್ ಸೊನ್ನೆಯಿಂದ ಎರಡು ಅಂತ ಕೊಟ್ಟಿದೆ ಎನ್ಡಿಎ ಮೈತ್ರಿಕೂಟ ತೊಂಬತ್ತೆಂಟರಿಂದ ನೂರಿಪ್ಪತ್ತು ವೈಎಸ್ಆರ್ ಕಾಂಗ್ರೆಸ್ ಐವತ್ತೈದರಿಂದ ಎಪ್ಪತ್ತೇಳು ಕಾಂಗ್ರೆಸ್ ಸೊನ್ನೆಯಿಂದ ಎರಡು ಪ್ರತ್ಯೇಕವಾಗಿ ನೋಡೋದಕ್ಕೆ ಹೋದ್ರೆ ಎನ್ಡಿಎ ಮೈತ್ರಿಕೂಟದಲ್ಲಿರುವ ಟಿಡಿಪಿ ತೆಲುಗುದೇಶಂ ಪಾರ್ಟಿ ಚಂದ್ರಬಾಬು ನಾಯ್ಡು ಅವರ ಪಕ್ಷ ಎಪ್ಪತ್ತೆಂಟರಿಂದ ಗಳಿಸುತ್ತೆ ಏಕಾಂಗಿಯಾಗಿ ಎಂಬತ್ತೆಂಟು ಮ್ಯಾಜಿಕ್ ನಂಬರ್ ಎಪ್ಪತ್ತೆಂಟರಿಂದ ತೊಂಬತ್ತಾರು ಟಿಡಿಪಿ ಏಕಾಂಗಿಯಾಗಿ ಬಿಜೆಪಿ ನಾಲ್ಕರಿಂದ ಆರು ಕ್ಷೇತ್ರಗಳು ವಿಧಾನಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ ಇದು ನೆನಪಿಟ್ಕೊಳ್ಳಿ ನಾಲ್ಕರಿಂದ ಆರು ಬಿಜೆಪಿ ಜನಸೇನಾ ಎನ್ ಡಿ ಎ ಮೈತ್ರಿಕೂಟದ ಇನ್ನೊಂದು ಪಕ್ಷ ಹದಿನಾರರಿಂದ ಹದಿನೆಂಟು ಈ ಒಟ್ಟು ಸಂಖ್ಯೆಗಳು ಬರೋದು ತೊಂಬತ್ತೆಂಟರಿಂದ ನೂರ ಇಪ್ಪತ್ತು ಎನ್ ಡಿಎ ವೈಎಸ್ಆರ್ ಕಾಂಗ್ರೆಸ್ ಐವತ್ತೈದರಿಂದ ಅರವತ್ತೇಳು ಐವತ್ತೈದರಿಂದ ಎಪ್ಪತ್ತೇಳು ಕಾಂಗ್ರೆಸ್ ಸೊನ್ನೆಯಿಂದ ಎರಡು ಆಂಧ್ರದ ಎಕ್ಸಿಟ್ ಪೋಲ್ ಲೋಕಸಭೆಯ ವಿವರಗಳು ಈಗಾಗಲೇ ಬಂದಿದ್ದಾವೆ ಎರಡರಿಂದ ಮೂರು ಸ್ಥಾನ ಮಾತ್ರ ಭವಿಷ್ಯ ನೋಡಿತಾ ಇದ್ದಾವೆ ಜಗನ್ ರೆಡ್ಡಿ ಅವರಿಗೆ ಲೋಕಸಭೆಯಲ್ಲಿ ಶಂಕರ್ ಶೆಟ್ಟ್ರೆ ನೆನ್ನೆನಾ ಪ್ರದೀಪ್ ಗುಪ್ತಾ ಅವರ ಅನಾಲಿಸಿಸ್ ನೋಡ್ತಾ ಇದ್ದೆ ಚಂದ್ರಬಾಬು ನಾಯ್ಡುನವರನ್ನ ಬಂಧಿಸಿ ಜೈಲಿಗೆ ಗೇಮ್ ಚೇಂಜಿಂಗ್ ಅಲ್ಲಿ ನೋಡಿದೆ ಬಟ್ ನೋಡಿ ಅಟ್ಲೀಸ್ಟ್ ಸ್ವಲ್ಪ ಕವರ್ ಅಪ್ ಆಗಿದೆ ಅಸೆಂಬ್ಲಿ ಇಲೆಕ್ಷನ್ ರಿಸಲ್ಟ್ ಅಲ್ಲಿ ಅವನಿಗೆ ಪಾರ್ಲಿಮೆಂಟ್ ಇಲೆಕ್ಷನ್ ಕೊಡುವಾಗ ಒನ್ ಸೈಡೆಡ್ ಆಗಿದೆ ಯು ಆಲ್ಮೋಸ್ಟ್ ಎನ್ ಡಿ ಇ ಸ್ವೀಪಿಂಗ್ ಎಲ್ಲಿ ತನಕ ಅಂದರೆ ಅಲ್ಲಿ ಮೋಸ್ಟ್ಲಿ ಜೆ ಅವರು ಆರ್ ಸೀಟ್ ಕಂಟೆಸ್ಟೆಡ್ ಆರ್ ಎಲ್ ಆರ್ ಎಂಟು ಹತ್ತಿಲ್ಲ ಎತ್ತು ಆರು ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ನಾಲ್ಕು ಮಿನಿಮಮ್ ಗೆಲ್ತಾರೆ ಆರಲ್ಲಿ ಆರ್ ಗೆದ್ರು ಆಶ್ಚರ್ಯ ಇಲ್ಲ ಹೇಳ್ತಾರೆ ಆಯ್ತಾಯ್ತಲ್ಲ ಆ ರೀತಿ ಅಂದ್ರೆ ಅದು ಒನ್ ಸೈಡೆಡ್ ಪಾರ್ಲಿಮೆಂಟ್ ಎಲೆಕ್ಷನ್ ಒನ್ ಸೈಡ್ ಆಗಿದೆ ಬಟ್ ಇದ್ರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಫೈಟ್ ಕಾಣುತ್ತಾ ಉಂಟು ಆಕ್ಚುಲಿ ಸೊ ಅವ್ರು ಹೇಳಿದಾಗ ನೀವು ಮೇನ್ ಮೇಜರ್ ಮಿಸ್ಟೇಕ್ ಮಾಡುದು ಟಿ ಡಿ ಪಿಲ್ಲಿ ಚಂದ್ರಬಾಬು ನಾಯ್ಡನ್ನು ಅರೆಸ್ಟ್ ಮಾಡಿದ ದಿನದು ಮತ್ತೆ ನೋಡಿ ಕೆಲವು ಇತ್ತೀಚೆಗೆ ನಾನೊಂದಿಗೆ ನೋಡ್ತೇನೆ ನೋಡಿ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇವ್ರಿಗೊ ಅಷ್ಟಷ್ಟು ಗ್ಯಾರಂಟಿಗಳನ್ನು ಯಾರೂ ಕೊಟ್ಟಿಲ್ಲ ಈ ಆಂಧ್ರ ಮತ್ತು ತೆಲಂಗಾಣ ಎರಡು ಚೀಫ್ ಮಿನಿಸ್ಟರ್ ಕೊಟ್ಟರೆ ನಾಲ್ಕು ನಾಲ್ಕು ಐದೇದು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಗೊತ್ತಾ ಪ್ರತಿಯೊಂದು ಜಾತಿಗೆ ಪ್ರತಿಯೊಂದು ಧರ್ಮಕ್ಕೆ ಒಂದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಮಾಡಿಬಿಟ್ಟಿದ್ದಾರೆ ವೈ ಆರ್ ಪಿ ಸಿ ಅಂದರೆ ಆ ರೀತಿಯಲ್ಲಿ ವರ್ಕೌಟ್ ಆದರೆ ವರ್ಕೌಟ್ ಜನ ಪಿಕ್ ನಾನು ತಿಂದು ತಿಳ್ಕೊಂಡು ನೋಡಿ ಕಾಂಗ್ರೆಸ್ಗೆ ಅರವತ್ತು ಸೀಟ್ ಬರ್ತದೆ ಅಟ್ಲೀಸ್ಟ್ ಸೌತಲ್ಲೇ ಒಂದು ನಾಲ್ಕು ರಾಜ್ಯಲ್ಲೂ ನಾ ನಲ್ವತ್ತು ಸೀಟ್ ಬರ್ತದೆ ಕೇರಳ ಅದೊಂದು ಹದಿನಾಲ್ಕು ಸೀಟ್ ಬಂದಿದೆ ಈ ಸಲ ಮೈಂಟೈನ್ ಮಾಡ್ತಾರೆ ಕರ್ನಾಟಕ ತೆಲಂಗಾಣ ಮತ್ತು ಇಲ್ಲಿ ಡಿ ಎಮ್ ಕೆಟ್ಟ ಅದು ನಮಗೆ ನೋಡುವಾಗ ಆಯ್ತಲ್ಲ ಆಂಧ್ರಲ್ಲಿ ಹೇಗೂ ಬರೋದಿಲ್ಲ ಅಂತ ಗೊತ್ತಿದ್ದ ಅದೇ ರಾಷ್ಟ್ರೀಯ ಇಲ್ಲ ನಲ್ವತ್ತು ಸೀಟಲ್ಲಿ ಈಗ ಅಲ್ಲಿ ಬರೋದು ಕಷ್ಟ ಯಾಕಂದರೆ ಕೇರಳದಲ್ಲಿ ಇವರು ಮೂರು ನಾಲ್ಕು ಸೀಟ್ ಕೊಡ್ತಾ ಇದ್ದಾರಲ್ಲ ಇದ್ರೆ ಕರ್ನಾಟಕದಲ್ಲಿ ಸೊ ಬಟ್ ಆಂಧ್ರದ ನೀವು ನೋಡಿದ್ರೆ ಹದ್ದು ಹತ್ತು ವರ್ಷ ನೀವು ಹೇಳಿ ಹತ್ತು ವರ್ಷ ರೂಲ್ ಮಾಡಿಲ್ಲ ತೆಲುಗು ದೇಶನವ್ರು ಐದು ವರ್ಷಕ್ಕೆ ಮಾಡಿದ್ದು ಅದಕ್ಕೆ ಮಗಳು ಚಂದ್ರಬಾಬು ನಾಡಿದ್ದು ಕನ್ಬೋದು ಐದು ವರ್ಷ ಮಾಡಿದ್ದು ಸೊ ಐದು ವರ್ಷದಲ್ಲಿ ಐದು ವರ್ಷದಲ್ಲಿ ಇಷ್ಟು ಬೇಗ ಅವ್ರದ್ದು ಗೌರ್ಮೆಂಟ್ ಚೇಂಜ್ ಆಗ್ತದೆ ಯಾಕಂದ್ರೆ ಒಂದ್ಸಲ ಒಬ್ಬರು ತೆಲುಗಿನವರು ಒಬ್ಬರು ದೋಸ್ ಸಿಕ್ಕಿದ್ರು ಅವ್ರು ಪಕ್ಕಾಜ್ ವಯಸ್ಸು ಸಾರ್ ಬಡವರಿಗೆ ಒಂದು ಮಾಡಿದ ಹೆಲ್ಪ್ ಏನು ಸಾರ್ ಅಂತ ಹೇಳ್ತಿದ್ದವ್ ಅವನು ಇದೇ ಕಾಂಗ್ರೆಸ್ ಸಪೋರ್ಟರು ಏನು ಸರ್ ಬಡವರಿಗೆ ಬಡವರು ಅಂತೂ ಓಟ್ ಹಾಕ್ಲೇಬೇಕು ಆ ರೀತಿ ಹೆಲ್ಪ್ ಮಾಡಿದ್ದಾರೆ ಅಂತೇಳಿ ಬಟ್ ಏನಾಯ್ತು ನೋಡಿ ಅಲ್ಲಿ ಇವನ್ ಭಾರಿ ಆಶ್ಚರ್ಯ ಏನಾಯ್ತು ಅನ್ನೋದು ಗೊತ್ತಾಗತ್ತೆ ನಾನು ಹೇಳಿದ ಈಗಾಗಲೇ ಹೇಳಿದ್ದೆ ಲ್ಲ ಅವರು ಎಕ್ಸಿಟ್ ಪೋಲ್ ಅಂತ ಹೇಳಿ ನಾನು ನಂಬ್ತೇನೆ ಅಂತ ನಮ್ತೇನೆ ಎಕ್ಸಿಟ್ ಪೋಲ್ ಅಂತ ಅವರು ಹೇಳುವಾಗೇನೆ ಎಕ್ಸಿಟ್ ಪೋಲ್ ಅಂತ ಸೇ ಐ ಅಲ್ಲಿ ಮೆಜಾರಿಟಿಟನ್ ಸೆವೆಂಟಿ ಫೈವ್ ಸೀಟ್ಸ್ ಇರೋದು ಏಯ್ಟಿ ಫೈವ್ ಸೀಟ್ಸ್ ಮೆಜಾರಿಟಿ ಬರೋದು ಒನ್ ಒನ್ ಸೆವೆಂಟಿ ಫೈವ್ ಒನ್ ಸೆವೆಂಟಿ ಫೈವ್ ಒನ್ ಸೆವೆಂಟಿ ಫೈವ್ ಮೆಜಾರಿಟಿಗೆ ಎಷ್ಟು ಒಂದು ಏಯ್ಟಿ ಫೈವ್ ಏಯ್ಟಿ ಫೈವ್ ಏಯ್ಟಿ ಏಯ್ಟ್ ಏಯ್ಟಿ ಏಯ್ಟಲ್ಲಿ ಅವರು ಮೋರ್ ದೆನ್ ಹಂಡ್ರೆಡ್ ಕ್ರಾಸ್ ಆಗ್ತದೆ ಅಂತ ಹೇಳುವಾಗ ಏಯ್ಟಿ ಏಯ್ಟ್ ಬರ್ಬೋದು ಅಂತ ನಂಬಿಕೆ ಅಲ್ಲ ಈವನ್ ಬಿಫೋರ್ ಎಕ್ಸಿಟ್ ಪೋಲ್ ಕೂಡ ನಂಗೆ ಆಂಧ್ರದ ಕೆಲವು ಮಿತ್ರ ಕಂಡ್ರೆ ಇಲ್ಲ ಈ ಸಲ ಚಂದ್ರಬಾಬು ನಾಯ್ಡೇ ಗೌರ್ಮೆಂಟ್ ಫಾರ್ಮೇಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನಾನು ನಿಮ್ಮ ಹತ್ರ ಹೇಳಿರ್ಬೋದು ಆ್ಯಕ್ಚುಲಿ ಒಂದು ಇದೇ ರೀತಿ ಡಿಸ್ಕಷನ್ ಮಾಡುವಾಗ ಈಸ್ ರೀಡಿಂಗ್ ಅಂತ ಹೇಳಿದ್ದೇನೆ ಸೊ ಅದೇನೇನು ಆಶ್ಚರ್ಯಕರ ಫಲಿತಾಂಶ ಅಲ್ಲ ಬಟ್ ನಾನು ಹೇಳುದು ಈ ಗ್ಯಾರಂಟಿಗಳನ್ನು ನೋಡಿ ಗ್ಯಾರಂಟಿಗಳ ಮೇಲೆ ಜನ ಒಪ್ಪ ಓಟ್ ಹಾಕೋದಿಲ್ಲ ಅಂತ ತೆಲಂಗಾಣದಲ್ಲಿ ಆರು ತಿಂಗಳ ಮೊದಲು ಗೌರ್ಮೆಂಟ್ ಬಂದಿದೆ ಬೇಕಾದರೆ ಕರ್ನಾಟಕದಲ್ಲಿ ಕೊಟ್ಟೆ ಗ್ಯಾರಂಟಿ ಕೊಟ್ಟಿದ್ದಾರೆ ಬಸ್ ಫ್ರೀ ದುಡ್ಡು ಫ್ರೀ ಗ್ಯಾರಂಟಿ ಫ್ರೀ ಎಲ್ಲ ಕೊಟ್ಟು ಜನ ಒಪ್ಪಲಿಲ್ಲ ಈಗ ಇವರು ಎಕ್ಸಿಟ್ ಪೋಲ್ ಪ್ರಕಾರನೇ ಬಿ ಜೆ ಪಿ ಸ್ಗೆಟಿ ಮೂರು ಸೀಟ್ ದ್ಯಾನ್ ದಿ ಕಾಂಗ್ರೆಸ್ ಕಾಂಗ್ರೆಸ್ ಸಿ ಜನಗಳು ನಮಗೆ ಅಭಿಪ್ರಾಯ ತಿಳ್ಕೊಳ್ಳೋಕ್ಕೆ ಭಾರಿ ಕಷ್ಟ ನಾವು ಗ್ಯಾರಂಟಿ ಗೆಲ್ತು ಇವ್ನು ಎಷ್ಟು ಓವರ್ ಕಾನ್ಫಿಡೆಂಟ್ ಲೆಕ್ಕ ಯಾವಾಗಲೂ ಐಸಿಂಗ್ ಒಂದು ಕೇಕ್ ಕೇಕ್ ಇದ್ದಂಗ್ರಿ ಉಳಿದಿದ್ದೆಲ್ಲ ಕರೆಕ್ಟ್ ಇದ್ದಾಗ ಗ್ಯಾರಂಟಿ ಕೊಟ್ಟರೆ ಮತ್ತೊಂದು ಓವರ್ ಕಾನ್ಫಿಡೆನ್ಸ್ ನೋಡಿ ಚಂದ್ರಶೇಖರ್ ಅವ್ರು ನೋಡಿ ಎಲ್ಲಿ ತನಕ ಓವರ್ ಕಾನ್ಫಿ ಓವರ್ ಕಾನ್ಫಿಡೆಂಟ್ ತೆಲಂಗಾಣ ರಾಷ್ಟ್ರೀಯ ಸಮಿತಿ ಅಂತ ತ್ರೀಯರ್ ಹೆಸರನ್ನೇ ಭಾರತೀಯ ರಾಷ್ಟ್ರ ಸಿ ತೆಲಂಗಾಣ ಹೆಸರನ್ನೇ ಮಾಡ್ತೀಟ ಮನುಷ್ಯನ ಎಷ್ಟು ಓವರ್ ಕಾನ್ಫಿಡೆಂಟ್ ಅಂದ್ರೆ ಲಿಮಿಟ್ ತಾನು ಗೆದ್ದೇ ಗೆಲ್ತಂತ ಎಲ್ಲಿ ಅಂದರೆ ಅವನು ಎಲ್ಲಿ ತನಕ ಇದಾಗಿತ್ತಂದರೆ ಎರಡು ಸಲ ಎಸ್ಸೆಂಬ್ಲಿ ಇಲೆಕ್ಷನ್ ಆದ ಕೂಡಲ ಒಂದು ಇಪ್ಪತ್ತು ಸೀಟ್ ಅಪೋಸಿಷನ್ ಪಾ ಫಸ್ಟ್ ಅವರನ್ನು ಡಿಫೆಕ್ಷನ್ ಮಾಡಿಸಿ ಇವನ್ ಪಾರ್ಟಿ ಸೇರಿಸಿ ಬೈ ಎಲೆಕ್ಷನ್ ಮಾಡಿಸಿ ಬೆನ್ಸೋದು ಸಿ ಅಪೋಸಿಷನಿಗೆ ನಿರ್ನಾಮ ಮಾಡಿಬಿಡ್ತೇ ಅಂತ ಹೊರಟಿದ್ರು ಅವರು ಏನಾಯ್ತು ನೋಡಿ ಈಗ ಸ್ಥಿತಿ ಈಗ ಒಂದು ಸೀಟ್ ಬರೋದಿಲ್ಲ ಹೇಳ್ತಾರೆ ಪಾರ್ಲಿಮೆಂಟಲ್ಲಿ ಒಂದು ಸೀಟ್ ಎಲ್ಲಿ ಲೆಕ್ಕ ಲೆಕ್ಕಾಕಿ ಸೊ ಪೊಲಿಟಿಕ್ಸನ್ನು ಅಷ್ಟು ಜನಗಳು ಭಾರಿ ಒಳ್ಳೆ ರೀತಿಯಲ್ಲಿ ಸ್ಟಡಿ ಮಾಡ್ತಾರೆ ಏನಿಲ್ಲದೆ ಏನು ಕೆಲವು ನಾಯಕರು ಇದ್ದಾರಲ್ಲ ನಾವು ಆನೆ ನಡೆದದೇ ದಾರಿ ಅಂತ ಹೇಳ್ತಾರಲ್ಲ ಆ ರೀತಿ ನಡೀತಾ ಇರ್ತಾರೆ ಆ್ಯಕ್ಚುಲಿ ಇಲ್ಲಿ ಸೇಮ್ ಥಿಂಗ್ ಜಗನ್ನು ಅಲ್ಲಿ ಕ್ಯಾಪಿಟಲ್ ಅಂದ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ ಸಿ ದೊಡ್ಡ ಇನ್ವೆಸ್ಟ್ಮೆಂಟ್ ಅಮರಾವತಿಯನ್ನು ಕ್ಯಾಪಿಟಲ್ ಆಲ್ಮೋಸ್ಟ್ ಅದನ್ನು ಚೇಂಜ್ ಮಾಡಿಬಿಟ್ರು ಅಲ್ಲಿ ಮತ್ತೇನು ಗೊತ್ತಾ ಈ ವಿಧಾನ ಪರಿಷತ್ತಲ್ಲಿ ಮೆಂಬರ್ಸ್ ಕಡೆ ವಿಧಾನ ಪರಿಷತ್ತನ್ನು ಡಿಸಾಲ್ವ್ ಮಾಡಿಬಿಟ್ರು ಲೆಕ್ಕ ಕೊಡಿ ಎಂಥ ಡ್ರಾಸ್ಟಿಕ್ ಸ್ಟೆಪ್ಸ್ ತಗೊಂಡಿದ್ದಾರೆ ನೋಡಿ ಸಿ ಇದೆಲ್ಲ ಇಂಥಲ್ಲ ಡ್ರಾಸ್ಟಿಕ್ ತಗೊಳ್ಳೋ ಜನಗಳು ನೋಡ್ತಾ ಇರ್ತಾರೆ ವಾಚ್ ನಮಗೊಂದು ಅವಕಾಶ ಬರ್ತದೆ ಇವನಿಗೆ ಬುದ್ಧಿ ಕಲಿಸೋ ಅಂತ ಹೇಳ್ತಾರೆ ಅಂತಲ್ಲ ನೋಡಿ ಅದರಲ್ಲಿ ಇವನು ಮೊನ್ನೆ ಎಲ್ಲಿ ತನಕ ಅಂತ ಹೇಳಿದರೆ ತಾಯಿ ಮಗ ಮಗಳ ಪರವಾಗಿ ಓಟಾಕೇಳಿದರು ವೈ ಎಸ್ ಆರ್ ಕರೆಡ್ಡಿ ಅವರು ಕಾಂಗ್ರೆಸ್ ತಾಯಿ ಅವರು ಇವನು ಜಗನ್ ಮದರ್ ಗೆಲ್ಲುವುದಿಲ್ಲ ಅಂತ ಗೊತ್ತಿರೋದು ನನ್ನ ಮಗಳಿಗೆ ಓಟ್ ಮಾಡಿ ಅಂತ ಹೇಳಿದರು ಕಾಂಗ್ರೆಸ್ ಲೆಕ್ಕಾಕೇಳಿ ಹಾಗಾದರೆ ಒಬ್ಬ ನಾಯಕನಾಗಿ ಬಟ್ ಅವತ್ತು ನೀವು ಅಪ್ರೋಚ್ ಹೊಂದ್ರೆ ವರಿ ಸ್ಮೈಲಿಂಗ್ ಪ್ಲೇಸ್ ನೋಡಿದರೆ ನೀವು ಯಾವಾಗ ನಗರ್ತರೇ ಇರೋದು ಯಾರು ನಗಮಗದಲ್ಲಿ ಇರೋದು ನಿಜವಾಗ್ಲೂ ಬಟ್ ಡಿಶನ್ಸ್ ಎಲ್ಲ ತಗೊಳ್ಳುವಂತ ವೆರಿ ಡ್ರಾಸ್ಟಿಕ್ ಹಾರ್ಡ್ ಡಿಸಿಷನ್ ತಗೊಳ್ತಾರೆ ಅಂತ ಹೇಳಿ ಅಧಿಕಾರ ಬದಲಾವಣೆ ಆಗತ್ತೆ ಅನ್ನುವ ಸುದ್ದಿ ಇದೆ ಧನ್ಯವಾದ ಶಂಕರ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತೆ ಲೋಕಸಭಾ ಚರ್ಚೆಗೆ ಬರೋದಾದ್ರೆ ಈಸ್ಟ್ ಮತ್ತು ಸೌತ್ ಪೂರ್ವ ಮತ್ತು ದಕ್ಷಿಣ ಭಾರತ ಪೂರ್ವ ಭಾರತ ಅಂತಾನೆ ತಗೊಂಡ್ರೆ ಇನ್ನೂರ ಇಪ್ಪತ್ತು ಕ್ಷೇತ್ರಗಳು ಬರ್ತವೆ ಇನ್ನೂರ ಇಪ್ಪತ್ತು ಕ್ಷೇತ್ರಗಳು ಬರ್ತವೆ ಪೂರ್ವ ಭಾರತ ಇನ್ನೂರ ಇಪ್ಪತ್ತರ ಪೈಕಿ ಬಿಜೆಪಿ ಐವತ್ತರಲ್ಲಿತ್ತು ಈ ಸಲ ಐವತ್ತರ ಗಡಿ ದಾಟಬಹುದು ಒಡಿಸ್ಸಾದ ಎಕ್ಸಿಟ್ ಪೋಲ್ ಬರ್ತಾ ಇದೆ ಆಂಧ್ರದ ನಂತರ ಒಡಿಸ್ಸಾದ ಎಕ್ಸಿಟ್ ಪೋಲ್ ಬಿಜೆಪಿ ಬಿಜೆಡಿ ಮಧ್ಯೆ ಅಧಿಕಾರಕ್ಕಾಗಿ ಜಿದ್ದಾಜಿದ್ದಿ ಜಿದ್ದಿ ಜಿದ್ದಿನ ಫೈಟ್ ಭವಿಷ್ಯ ಎರಡೂ ಪಕ್ಷಗಳಿಗೆ ಅರವತ್ತ ಅರವತ್ತೆರಡರಿಂದ ಎಂಬತ್ತು ಸ್ಥಾನ ನಲವತ್ತೇಳು ವಿಧಾನಸಭಾ ಕ್ಷೇತ್ರಗಳಿರುವ ರಾಜ್ಯ ನೂರ ನಲವತ್ತೇಳು ಎಪ್ಪತ್ನಾಲ್ಕು ಗೆದ್ದವರು ಅಧಿಕಾರಕ್ಕೆ ಬರ್ತಾರೆ ಎಪ್ಪತ್ನಾಲ್ಕು ಮ್ಯಾಜಿಕ್ ನಂಬರ್ ಬಿಜೆಪಿ ಬಿಜೆಡಿ ಎರಡೂ ಕೂಡ ಅರವತ್ತೆರಡರಿಂದ ಎಂಬತ್ತು ಅನ್ನುವ ಭವಿಷ್ಯ ಎಕ್ಸಿಟ್ ಪೋಲ್ನಲ್ಲಿ ಅರವತ್ತೆರಡರಿಂದ ಎಂಬತ್ತು ಲೋಕಸಭೆ ಒನ್ ಸೈಡ್ ಸ್ವೀಪ್ ತೋರಿಸಿತ್ತು ಎಕ್ಸಿಟ್ ಪೋಲ್ ವಿಧಾನಸಭೆಯಲ್ಲಿ ಟಫ್ ಫೈಟ್ ಆಗ್ತಾ ಇದೆ ಬಿಜೆಪಿನೂ ಅರವತ್ತೆರಡರಿಂದ ಎಂಬತ್ತು ಬಿಜೆಡಿನೂ ಅರವತ್ತೆರಡರಿಂದ ಎಂಬತ್ತು ಕಾಂಗ್ರೆಸ್ ಐದರಿಂದ ಎಂಟು ನಲವತ್ತೇಳು ಸ್ಥಾನಗಳ ವಿಧಾನಸಭೆ ಎಪ್ಪತ್ನಾಲ್ಕು ಪಡೆದವರು ಗೆಲ್ತಾರೆ ಸಂಖ್ಯೆ ನೋಡಿ ಹಣ ಹಣಿ ಇದೆ ಜಿದ್ದಿನ ಹಣಹಣಿ ಅರವತ್ತೆರಡರಿಂದ ಎಂಬತ್ತು ಅರವತ್ತೆರಡರಿಂದ ಎಂಬತ್ತು ಕಾಂಗ್ರೆಸ್ ಐದರಿಂದ ಎಂಟು ಬಿಜೆಡಿ ಹೆಚ್ಚು ಕಡಿಮೆ ಡಿ ಎ ಒಳಗೆ ಬಂದಿತ್ತು ಸೀಟ್ ಶೇರಿಂಗ್ ಸರಿ ಹೋಗಲಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋದು ಲೋಕಸಭೆ ಒನ್ ಸೈಡೆಡ್ ಆಗುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ ವಿಧಾನಸಭೆ ಟಫ್ ಫೈಟ್ ಆಗುತ್ತೆ ಆಂಧ್ರದಲ್ಲಿ ಜಗನ್ ಅಧಿಕಾರ ಕಳೆದುಕೊಳ್ತಾರೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ನೆನಪಿರ್ಲಿ ಇದು ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಪ್ರದೀಪ್ ಗುಪ್ತಾ ಅವರ ಸಂಸ್ಥೆ ಮಾಡಿರುವ ಎಕ್ಸಿಟ್ ಪೋಲ್ ವಿಧಾನಸಭೆ ಸಮಬಲದ ಹೋರಾಟ ಇಬ್ಬರಿಗೂ ಸಮಬಲ ಬಂದ್ರೆ ಬಿಜೆಪಿಯವರು ಸರ್ಕಾರ ಮಾಡ್ತಾರೆ ಅಂತ ಅರ್ಥ ಇಂಥವೆಲ್ಲ ಗೊತ್ತವ್ರಿಗೆ ಏನ್ ಮೋಹನ್ ವಿಶ್ವ ಅವರು ದಟ್ ಅಲ್ವಾ ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ ಜಾಯಿನ್ ಆಗಿದ್ದಾರೆ ಸ್ವಲ್ಪ ಸ್ಥಾನಗಳ ಕೊರತೆ ಇದ್ರಂತೂ ರಾತ್ರೋರಾತ್ರಿ ಏನೋ ಒಂದು ನಾಟ್ ಡಿ ಒಂದು ನಿಯೋಗ ಅಮಿತ್ ಶಾ ಅವರನ್ನು ಹೋಗಿ ಭೇಟಿಯಾಗಿತ್ತು ಮೈತ್ರಿ ಮಾಡಿಕೊಳ್ಳಿ ಅಂತಕ್ಕಂಥದ್ದನ್ನು ಆದರೆ ಬಿ ಜೆ ಪಿಗೆ ಅನಿಸಿತ್ತು ಈ ಬಾರಿ ನಮಗೆ ಇನ್ನೂ ಹೆಚ್ಚು ಸೀಟ್ಗಳು ಸ್ವಂತ ಬಲದ ಮೇಲೆ ಬರಬಹುದು ಒಂದು ವೇಳೆ ಮೈತ್ರಿ ಆದರೆ ಕಾಂಗ್ರೆಸ್ ತೆಗೆದುಕೊಳ್ಬೋದು ಅಂತಕ್ಕಂಥ ಆತಂಕ ಕೂಡ ಪಿಗಿತ್ತು ಆ ಕಾರಣದಿಂದ ಮೋದಿ ಮತ್ತು ಅಮಿತ್ ಶಾ ಮೈತ್ರಿಗೆ ಅಲ್ಲಿ ಒಪ್ಪಲಿಲ್ಲ ಹತ್ತೊಂಬತ್ತರ ರಿಸಲ್ಟ್ಸ್ ನೀವು ನೋಡಿದರೆ ಒಡಿಸ್ಸಾದ್ದು ದರ್ ವಾಸ್ ಅ ಸ್ಪ್ಲಿಟ್ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ಮತದಾರ ಬಿ ಜೆ ಟಿಯನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಬಿ ಜೆ ಪಿಯನ್ನು ಆಯ್ಕೆ ಮಾಡಿಕೊಂಡಿದ್ದ ದ್ಯಾಟ್ ವಾಸ್ ಇನ್ ಅರ್ಬನ್ ಪಾಕೆಟ್ಸ್ ಗ್ರಾಮೀಣ ಪಾಕೆಟ್ಸ್ಗಳಲ್ಲಿ ಹಾಗಿರಲಿಲ್ಲ ಅವನು ಲೋಕಸಭೆ ವಿಧಾನಸಭೆ ಎರಡನ್ನೂ ಬಿ ಜೆ ಡಿ ಆಯ್ಕೆ ಮಾಡಿಕೊಂಡಿದ್ದ ಬಿ ಜೆ ಪಿಗೆ ಈ ಬಾರಿ ಅನಿಸುತ್ತು ನಾವು ವಿಧಾನಸಭೆಯನ್ನು ಟಾರ್ಗೆಟ್ ಮಾಡಿದರೆ ಮಾತ್ರ ನಮಗೆ ಲೋಕಸಭೆಯಲ್ಲಿ ಲಾಭ ಲಾಭ ಆಗುತ್ತೆ ಯಾಕಂದರೆ ಗ್ರಾಮೀಣ ಭಾಗದಲ್ಲೂ ಕೂಡ ಫೈಟ್ ಟಫ್ ಆದರೆ ಮಾತ್ರ ಈ ಈ ಸ್ಪ್ಲಿಟ್ ವೋಟ್ನಿಂದ ಬಿ ಜೆ ಪಿಗೆ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಕಳ್ಕೊಳ್ತಾ ಇದೆಯಲ್ಲ ಅದನ್ನು ಭರ್ಪಾಯಿ ಮಾಡುವ ಶಕ್ತಿ ಬರ್ತಾ ಇರಲಿಲ್ಲ ಈ ಕಳೆದ ಬಾರಿ ಎಂಟು ಗೆದ್ದಿದ್ರು ಅಂತ ಎಂಟು ಯಾವ್ಯಾವ ಗೆದ್ದಿದ್ದು ಅರ್ಬನ್ ಪಾಕೆಟ್ಸ್ ಗೆದ್ದಿದ್ದು ಆರ್ ಮಹಾನಗರ ಪಾಲಿಕೆ ಆ ಮಹಾನಗರ ಪಾಲಿಕೆ ಇದ್ದ ಎಲ್ಲ ಲೋಕಸಭಾ ಸೀಟ್ಗಳನ್ನ ಬಿಜೆಪಿ ಗೆದ್ಕೊಂಡಿತ್ತು ಗ್ರಾಮೀಣ ಭಾಗದಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿರಲಿಲ್ಲ ಈ ಬಾರಿ ಒಂದು ವೇಳೆ ಲೋಕಸಭೆ ಸ್ವೀಪ್ ಮಾಡ್ತಾ ಇದೆ ಅಂದ್ರೆ ಅದರ ಅರ್ಥನೇ ಬಿಜೆಪಿ ವಿಧಾನಸಭೆಯಲ್ಲೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾ ಇದೆ ಅಂತ ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ದು ಒರಿಸ್ಸಾ ಲೋಕಸಭೆಯ ಇದು ಹಾಕಿ ಎಕ್ಸಿಟ್ ಪೋಲ್ ಹಾಕಿ ನಂಬರ್ಸ್ ಎಸ್ ವಿಧಾನ ಲೋಕಸಭೆ ಸ್ವೀಪ್ ಮಾಡುವ ಲಕ್ಷಣಗಳು ಕಾಣಿಸ್ತಾ ಇದೆ ತುಂಬ ಮುಂದೆ ಇದೆ ಒಂದು ವೇಳೆ ಲೋಕಸಭೆಯಲ್ಲಿ ಸ್ವೀಪ್ ಮಾಡ್ತಾ ಇದೆ ಅಂತಂದರೆ ನ್ಯಾಚುರಲಿ ವಿಧಾನ ಒಡಿಸ್ಸಾದ ಮಾತ್ರ ಎಸ್ ಬಟ್ ಅಧಿಕಾರ ಹಿಡಿಯತ್ತಾ ಅಂತಿಮವಾಗಿ ಹೇಳೋ ಕಷ್ಟ ನಂಬರ್ಸ್ಗಳನ್ನು ನೋಡಿದಾಗ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಹಾಂ ಇಲ್ಲಿದೆಯಲ್ಲ ಒಡಿಸ್ಸಾ ಆಕ್ಸಿಸ್ ಇಂಡಿಯಾ ಟುಡೇ ಇಂಡಿಯಾ ಟುಡೇದು ಒಂದೇ ತಗೋಣ ಹದಿನೆಂಟರಿಂದ ಇಪ್ಪತ್ತೊಂದು ಹದಿನೆಂಟರಿಂದ ಇಪ್ಪತ್ತು ಕಾಂಗ್ರೆಸ್ ಒಂದು ಬಿ ಜೆ ಡಿ ಎರಡು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೊಂದು ಕ್ಷೇತ್ರ ಇದಾವೆ ಅಲ್ಲ ನೋಡಿ ಇಪ್ಪತ್ತೊಂದು ಕ್ಷೇತ್ರದಲ್ಲಿ ಬಿಜೆಪಿ ಲೋಕಸಭಾ ಮಿನಿಮಮ್ ನಂಬರೇ ಹದಿನೆಂಟು ಮ್ಯಾಟ್ರಿಕ್ಸ್ ರಿಪಬ್ಲಿಕ್ನವ್ರು ಕೊಟ್ಟಿದ್ದಾರೆ ಒಂಬತ್ತರಿಂದ ಹನ್ನೆರಡು ಅಂತ ಬಟ್ ಈಗ ಇಂಡಿಯಾ ಟುಡೇನೇ ನಾವು ಆಧಾರವಾಗಿಟ್ಕೊಂಡು ನೋಡಿದಾಗ ಏಯ್ಟೀನ್ ಟು ಟ್ವೆಂಟಿ ಅಂತಕ್ಕಂಥದ್ದನ್ನು ಇಂಡಿಯಾ ಟುಡೇ ಹೇಳ್ತಾ ಇದೆ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಸೀಟಾಗಿ ಕನ್ವರ್ಟ್ ಮಾಡುವ ಶಕ್ತಿ ಪಿಗೆ ಬಂದರೆ ಎಸ್ ಆದರೆ ಇಪ್ಪತ್ತೊಂದು ಸೀಟ್ಗಳಲ್ಲಿ ಕಳೆದ ಬಾರಿ ಅದು ಬರೀ ಅರ್ಬನ್ ಪಾಕೆಟ್ಸ್ಗಳಲ್ಲಿ ಲೋಕಸಭೆಯನ್ನು ಗೆದ್ದಿತ್ತು ಕರೆಕ್ಟ್ ಸ್ಪೆಷಲಿ ಈಗ ಧರ್ಮೇಂದ್ರ ಪ್ರಧಾನ್ ಅವರನ್ನ ಈ ಬಾರಿ ಲೋಕಸಭೆಗೆ ನಿಲ್ಲಿಸಲಾಗಿದೆ ಇಲ್ಲ ಬಿಹಾರದಲ್ಲಿ ಲೋ ರಾಜ್ಯಸಭೆಯಲ್ಲಿ ಗೆದ್ಕೊಂಡಿದ್ರು ಅಶ್ವಿನಿ ವೈಷ್ಣವ್ ಮೈಕ್ರೋ ಮ್ಯಾನೇಜ್ ಮಾಡಿದ್ದಾರೆ ಎಸ್ ಸಂಬಿತ್ ಪಾತ್ರ ಜಗನ್ನಾಥ್ಪುರಿಂದ ನಿಂತಿದ್ದಾರೆ ಬಟ್ ಅನೇಕರು ಒಡಿಸ್ಸಾಗ ಹೋಗಿ ಬಂದವ್ರು ಹೇಳಿದ್ದು ಫೈಟ್ ವಾಸ್ ವೆರಿ ಇಂಟೆನ್ಸ್ಡ್ ನೀವು ಬಿ ಜೆ ಡಿಯನ್ನು ಕೂಡ ಬಿ ಜೆ ಬಿ ಜೆ ಡಿಯ ಸಾಮರ್ಥ್ಯವನ್ನು ಕೂಡ ನಿರ್ಲಕ್ಷ್ಯ ಮಾಡಿ ನಡೆಯೋಲ್ಲ ದೇರ್ ವಾಸ್ ಅಂಡರ್ ದೇರ್ ವಾಸ್ ಎ ಆ್ಯಂಟಿ ಇನ್ಕಂಬನ್ಸಿ ಬಟ್ ಬಿ ಜೆ ಡಿ ಈ ರೀತಿ ಅನೇಕ ಸರ್ಪ್ರೈಸ್ಗಳು ನವೀನ್ ಪಟ್ನಾಯಕರ ಆರೋಗ್ಯದ ಬಗ್ಗೆ ಏನೋ ಚರ್ಚೆಗಳು ತುಂಬ ಅದು ವೇದಿಕೆ ಮೇಲೆ ಮಾತಾಡಕ್ಕೆ ನಿಂತಂದ್ರೆ ಕೈ ಗಡಗಡ ಗಡಗಡ ನಡಗುತ್ತೆ ಒಬ್ಬ ಐ ಎ ಎಸ್ ಆಫೀಸರ್ನ ವಾಲಂಟರಿ ರಿಟೈರ್ಮೆಂಟ್ ಕೊಡಿಸಿ ಇವರು ನನ್ನ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿದ್ರು ಅವರು ನೋಡ್ರಿ ತಮಿಳ್ನಾಡು ಆ ವಿಷಯ ಬಿ ಜೆ ಪಿ ಅವರು ರೇಸ್ ಮಾಡ್ಕೊಂಡು ಪಾಂಡ್ಯನ್ ಪಾಂಡ್ಯನ್ ಯಾಕೆ ಒರಿಸ್ಸಾನ ಒರಿಸ್ಸಾದವರು ಆಳಬಾರ್ದ ತಮಿಳುನಾಡಿನಿಂದ ಬಂದ ತಮಿಳು ಅಧಿಕಾರಿ ಆಳಬೇಕಾ ಅಂತ ಕೇಳಿದ್ರು ಅದೆಲ್ಲ ಅಂದ್ರೆ ಮತದಾರರನ್ನ ರೀಚ್ ಆಗುವಂತ ಇಪ್ಪತ್ನಾಲ್ಕು ವರ್ಷಗಳಾಯ್ತು ನವೀನ್ ಪಟ್ನಾಯಕ್ ಮುಖ್ಯಮಂತ್ರಿ ಯಾಕೆ ಎಸ್ ಇನ್ನ ಇನ್ನು ಎಪ್ಪತ್ತೆರಡು ದಿವಸ ಅವರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಈ ಚುನಾವಣೆಗೆ ಗೆದ್ದು ಎಪ್ಪತ್ತೆರಡು ದಿವಸ ಮುಖ್ಯಮಂತ್ರಿ ಆದ್ರೆ ನ್ಯಾಷನಲ್ ರೆಕಾರ್ಡ್ ಆಗತ್ತೊಂದು ಅತಿ ಹೆಚ್ಚು ಅವಧಿಯ ಎರಡ್ ಸಾವಿರದ ಒಂಬತ್ತರವರೆಗೆ ಬಿಜೆಪಿ ವಾಸ್ ಮಿತ್ರ ಪಕ್ಷ ಆಫ್ ಎಸ್ ಎರಡು ಸಾವಿರದ ಒಂಬತ್ತರಲ್ಲ ಮೈತ್ರಿ ಮುರಿದು ಬಿತ್ತು ಈ ಬಾರಿ ನೋಡಿ ಈ ಚುನಾವಣೆಯ ಒಟ್ಟು ಅಂದರೆ ನಾನು ಒರಿಸ್ಸಾ ವಿಧಾನಸಭೆ ಮತ್ತು ಲೋಕಸಭೆಯನ್ನು ಹಿಡ್ಕೊಂಡು ನೋಡ್ತೀನಿ ಫಸ್ಟ್ ಟೈಮ್ ಮೋದಿ ಇಸ್ ಫೇಸಿಂಗ್ ಆ್ಯಂಟಿ ಇನ್ಕಂಬನ್ಸಿ ಇನ್ನು ರಾಜಸ್ಥಾನ್ ಹರಿಯಾಣ ಮಹಾರಾಷ್ಟ್ರ ಬಿಹಾರ್ ದಟ್ ದಟ್ ಈಸ್ ಅ ಸೈನ್ ಆಫ್ ಆ್ಯಂಟಿ ಇನ್ಕಂಬನ್ಸಿ ಬಟ್ ದ ಸ್ಟ್ರೆಂತ್ ಆಫ್ ಬಿ ಜೆ ಪಿ ಈಸ್ ಬಿ ಜೆ ಪಿ ಇದನ್ನು ಮತ್ತೊಂದು ಕಡೆ ಭರ್ಪಾಯಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ ಹೀಗಾಗಿ ಈ ಬಾರಿ ಅಧಿಕಾರಕ್ಕೆ ವಾಪಸ್ ಬರ್ತಾ ಇದೆ ತೆಲಂಗಾಣ ಆಂಧ್ರ ತಮಿಳ್ನಾಡು ಕೇರಳ ಬಿಡಿ ನನಗೆ ಅಂದರೆ ವೋಟ್ ಶೇರ್ ಬರ್ತಾ ಇದೆ ಸೀಟ್ ಎಷ್ಟು ಬರುತ್ತೆ ಅನ್ನೋದು ಇನ್ನೂ ಡೌಟ್ ಇರುತ್ತೆ ಯಾಕಂದರೆ ಪ್ರತಿಯೊಂದು ಸೀಟ್ನಲ್ಲೂ ಕೂಡ ಕಟೆಕಿ ಟಕ್ಕರ್ ಇರುತ್ತೆ ವೆಸ್ಟ್ ಬೆಂಗಾಲ್ ಒರಿಸ್ಸಾ ಹೀಗಾಗಿ ಬಿ ಜೆ ಪಿಯ ಸೀಟ್ಗಳು ನ್ಯಾಷನಲಿ ಕಡಿಮೆ ಆಗ್ತಾ ಇಲ್ಲ ಬಟ್ ರಾಜ್ಯವಾರು ನೀವು ನೋಡಿದಾಗ ಮಹಾರಾಷ್ಟ್ರ ಒಂದು ದೊಡ್ಡ ಹೊಡೆತ ಬಿಹಾರ ಒಂದು ದೊಡ್ಡ ಹೊಡೆತ ನೀವು ಹತ್ತು ಕಡಿಮೆ ಆಗಲಿ ಹನ್ನೊಂದು ಕಡಿಮೆ ಆಗಲಿ ತೇಜಸ್ವಿ ಯಾದವ್ ಮತ್ತು ಅಖಿಲೇಶ್ ಯಾದವ್ ವೋಟ್ ಶೇರನ್ನು ಹತ್ತತ್ತು ಪರ್ಸೆಂಟ್ ಜಾಸ್ತಿ ಮಾಡ್ಕೊಳ್ತಾ ಇರೋದು ಅದು ಏನು ಸಂಕೇತವನ್ನು ತೋರಿಸುತ್ತೆ ದೇ ಆರ್ ಕನ್ಸಾಲ್ಡೇಟಿಂಗ್ ಅಗೇನ್ ಅಂತಕ್ಕಂಥದ್ದು ಎಸ್ ಅಂದರೆ ಹದಿನಾಲ್ಕರಲ್ಲಿ ಒಂದೇನು ಕ್ರೆಸ್ಟಿಗೆ ಬಿ ಜೆ ಪಿ ಮುಟ್ಟಿತ್ತು ನ್ಯಾಚುರಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳೇ ಅದರಿಂದ ಕಡಿಮೆ ಬಂದೇ ಬರುತ್ತೆ ಬಟ್ ಮೋದಿ ಮತ್ತು ಅಮಿತ್ ಶಾರ ಸ್ಟ್ರಾಟಜಿ ಬಗ್ಗೆ ಏನು ಚಂದ್ರಶೇಖರ್ ಹೇಳ್ತಾ ಇದ್ರು ಅದು ನ್ಯಾಷನಲ್ ಪಾರ್ಟಿಯಾಗಿ ಕಾಂಗ್ರೆಸ್ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಈ ಚುನಾವಣೆಯಲ್ಲಿ ರಿಪ್ಲೇಸ್ ಮಾಡ್ತಾ ಇದೆ ಅದರ್ವೈಸ್ ಅದು ನಾರ್ತ್ ವೆಸ್ಟ್ ಸೌತ್ಲ್ಲಿ ಕರ್ನಾಟಕ ಎಸ್ ಪೊಲೀಸ್ ಅವರ ನಂಬರ್ಗಳನ್ನು ಹೇಳ್ತಾ ಇದ್ರು ಹದಿನಾಲ್ಕು ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಸಂಖ್ಯೆ ಸೊನ್ನೆ ಇದೆ ಲೋಕಸಭೆ ಎಂ ಪಿಗಳ ಸಂಖ್ಯೆ ಹದಿನಾಲ್ಕು ರಾಜ್ಯಗಳಲ್ಲಿ ಈ ಸಲ ಇನ್ನೂ ನಾಲ್ಕು ರಾಜ್ಯಗಳಲ್ಲಿ ಸೊನ್ನೆ ಆಗುತ್ತೆ ಹದಿನೆಂಟು ರಾಜ್ಯಗಳಲ್ಲಿ ಆದರೆ ಮೊಟ್ಟ ಮೊದಲ ಸಲ ಇತಿಹಾಸದಲ್ಲೇ ಮೊಟ್ಟ ಮೊದಲ ಸಲ ಎಕ್ಸಿಟ್ ಪೋಲ್ ಸಂಖ್ಯೆಗಳು ಹೇಳ್ತಾ ಇರೋದು ಅದನ್ನೇ ಬಿ ಜೆ ಪಿ ಎಂ ಪಿ ಇಲ್ಲ ಅನ್ನುವ ರಾಜ್ಯಗಳೇ ಇರೋದಿಲ್ಲ ಅಂತ ಮೂರು ರಾಜ್ಯಗಳಲ್ಲಿ ಬಿ ಜೆ ಪಿಯ ಸಂಸದರು ಇರಲಿಲ್ಲ ಕೇರಳದಲ್ಲಿರಲಿಲ್ಲ ಆಂಧ್ರದಲ್ಲಿ ಆಂಧ್ರದಲ್ಲಿರಲಿಲ್ಲ ಈ ಸಲ ಅಲ್ಲಿ ಕನಿಷ್ಠ ಒಂದೊಂದು ಸ್ಥಾನವನ್ನಾದರೂ ಗೆಲ್ತಾರೆ ಅಲ್ಲಿಗೆ ದೇಶದ ಎಲ್ಲ ರಾಜ್ಯಗಳಿಂದಲೂ ಬಿ ಜೆ ಪಿಗೆ ಸಂಸದರು ಇದ್ದಾರೆ ಅನ್ನೋ ಪರಿಸ್ಥಿತಿ ಹೀಗಾಗಿ ಫಲಿತಾಂಶದ ಒಟ್ಟು ಅರ್ಥ ಏನಂತಂದರೆ ಅನ್ಲೆಸ್ ಕಾಂಗ್ರೆಸ್ ರಿವೈವ್ಸ್ ಅಪ್ ಟು ಏಟ್ ನೈನ್ ಪರ್ಸೆಂಟೇಜ್ ಆಫ್ ವೋಟ್ಸ್ ಎಸ್ ನೀವು ಬಿ ಜೆ ಪಿಯನ್ನು ರಿಪ್ಲೇಸ್ ಮಾಡೋದು ಕಷ್ಟ ಆಗುತ್ತೆ ಈಗ ನಮಗೂ ಅನಿಸುತ್ತೆ ಓಡಾಡಿದಾಗ ಬಿ ಜೆ ಪಿ ಬಗ್ಗೆ ಅಸಮಾಧಾನ ಇದೆ ಬೇಸರ ಇದೆ ಬಟ್ ವೋಟಿಂಗ್ ನೋಡಿದಾಗ ಬಿ ಜೆ ಪಿಯ ಮತದಾರ ಮೋದಿಯನ್ನು ಬಿಟ್ಟು ದೂರ ಸರಿತಾ ಇಲ್ಲ ಹಾಂ ಇದು ಇದು ಆ್ಯಕ್ಚುಲಿ ನಟರಾಜ್ಗೌಡರು ಆ ಪ್ರಶ್ನೆಯನ್ನೆತ್ತಿದ್ರು ಯಾವ್ಯಾವ ಕ್ಷೇತ್ರದಲ್ಲಿ ವೈಫಲ್ಯ ಅಂತ ಮೋದಿಯ ವೈಫಲ್ಯ ಆಂತರಿಕ ಭದ್ರತೆಯಲ್ಲಿದೆ ಬಾಹ್ಯ ಭದ್ರತೆಯಲ್ಲಿದೆ ಹಣಕಾಸಿನಲ್ಲಿದೆ ರೈತರ ಸಮಸ್ಯೆಯಲ್ಲಿದೆ ಆ ಡಿಬೇಟ್ಗೆ ಹೋಗೋದಿಲ್ಲ ನಾನು ನೀವು ಗ್ರೌಂಡ್ ಲೆವೆಲ್ಗೆ ಹೋದರೆ ಒಬ್ಬ ಒಬ್ಬ ರೈತನಿಗೆ ಏನೋ ಬೇಜಾರಿದೆ ರೀ ಈ ಸಮಸ್ಯೆ ಬಗೆಹರಿತಾ ಇಲ್ಲ ಮೋದಿಯಿಂದ ಅಂತ ಮೋದಿ ಹೊರತುಪಡಿಸಿ ಈಗ ಅಲ್ಲಿರುವ ರಾಹುಲ್ ಗಾಂಧಿ ಈ ಸಮಸ್ಯೆಯನ್ನು ಬಗೆಹರಿಸಬಹುದಾ ಅನ್ನೋ ಪ್ರಶ್ನೆ ಬಂದಾಗ ಅವನ ಆಲೋಚನೆ ಏನಿರುತ್ತೆ ರಾಹುಲ್ ಗಾಂಧಿ ಅಂದರೆ ಕ್ರೆಡಿಬಲ್ ಆಲ್ಟರ್ನೇಟಿವ್ ಕೊಡೋದು ಬೇರೆ ಕ್ರೆಡಿಬಲ್ ಆಲ್ಟರ್ನೇಟಿವ್ ಕೊಡೋದು ಬೇರೆ ಈಗ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಮಾಡಿಕೊಂಡ ಅಧ್ವಾನಗಳನ್ನು ಇದು ಹೆಂಗಪ್ಪ ಸರಿಯಾಗೋದು ಅಂದರೆ ಆಸೆಯ ಗಣ್ಣಿನಿಂದ ಸಿದ್ದರಾಮಯ್ಯನವ್ರ ಕಡೆ ನೋಡಬಹುದು ಯಾಕಂದರೆ ಅವ್ರು ಟ್ರ್ಯಾಕ್ ರೆಕಾರ್ಡ್ ಇದೆ ಅವ್ರಿಗೆ ಐದು ವರ್ಷ ಆಡಳಿತ ನಡೆಸಿದ್ದಾರೆ ಇದೇನು ದೊಡ್ಡ ಆರೋಪಗಳೇನು ಅಂಥದ್ದು ಅಂಥ ಆರೋಪಗಳಿಲ್ಲದೆ ಐದು ವರ್ಷ ನೀಟಾಗಿ ಆಡಳಿತ ನಡೆಸಿದ್ರು ಆಮೇಲೆ ಬೇರೆ ಬೇರೆ ಕಾರಣಕ್ಕೆ ಹೋದ್ರಲ್ಲ ಅವಾಗ್ಲು ಕೂಡ ವಾಜಪೇಯಿ ನಂತರ ಯಾರು ಅಂತ ಬರ್ಲಿಲ್ಲ ಅವಾಗ ಚುನಾವಣೆ ಆದದ್ದೇ ಅವಾಗ ಯಾರು ಆಯ್ಕೆ ಆಗ್ತಾರೆ ಯಾರು ಬರ್ತಾರೆ ಮುಂದೆ ಅಂತ ಇವಾಗ್ಲೂ ಅದೇ ತರನೇ ಬರೋದು ಜನ ಹೋಗ್ತಾ ಇದ್ದಾರೆ ಇಲ್ಲ ಅಂತ ಹೇಳೋದು ಹೇಳುದು ಅವ್ರು ಫಾರ್ಟಿ ಹತ್ರ ಹತ್ರ ಸರಿ ನೀವು ಇನ್ನು ಪ್ಲಸ್ ಟೂ ಆದ್ರಿ ಅವ್ರ ಮೈನಸ್ ಟೂ ಅಂತ ಅನ್ಕೋಣ ಐ ವಿಲ್ ಗ್ ಯು ಬೆನಿಫಿಟ್ ಆಫ್ ಡೌಟ್ ಎಷ್ಟು ವ್ಯತ್ಯಾಸ ಮಾಡ್ಲಿಕ್ಕೆ ಅದಕ್ಕೆ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಮತದಾರ ಸಂಖ್ಯೆ ಕಡಿಮೆ ಆಗಿದೆ ಕಾರ್ಯಕರ್ತರ ಸಂಖ್ಯೆ ಕಮ್ಮಿ ಆಗಿದೆ ಬಹಳ ರಾಜ್ಯಗಳಲ್ಲಿ ಸೋತಿದ್ದೀವಿ ಪಾರ್ಲಿಮೆಂಟ್ಗೆ ಬಂದಿಲ್ಲ ನಾವು ಮತ್ತೆ ಸಿ ಅದಕ್ಕಾಗಿಯೇನೆ ನಾವು ಇಂಡಿಯಾ ಮೈತ್ರಿಕೂಟ ಅಂತ ಮಾಡಿಕೊಂಡು ಎಲ್ಲರೂ ಈಗ ಟಿ ಎಂ ಅವ್ರದೇ ಒಂದು ಶಕ್ತಿ ಇದೆ ಆಮ್ ಆದ್ಮಿ ಇದೆ ಎಸ್ ಪಿ ಇದೆ ಸಿ ಅವೆಲ್ಲ ಮತ ಕೂಡಿದ್ರೆ ನಿಮ್ಗೆ ನಲವತ್ತು ಪರ್ಸೆಂಟ್ ಮತ ಆಗುತ್ತೆ ಅವಾಗ ಸಿ ಈ ಬಾರಿ ಚುನಾವಣೆಯಲ್ಲಿ ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇರತಕ್ಕ ಮೈತ್ರಿ ಕೂಟ ಆಯ್ತು ಕಾಂಗ್ರೆಸ್ ಸೋಲ್ಸದ್ ಬಿಡ್ರಿ ಮೈತ್ರಿಕೂಟದ ಯಾವ ಪಕ್ಷ ಯಾವ ರಾಜ್ಯದಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಹೊಡೆತ ಕೊಡ ಕಾಣಿಸ್ತಾ ಇದೆ ಈ ಸಲ ಉತ್ತರ ಪ್ರದೇಶ ಆಗುತ್ತೆ ಉತ್ತರ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮೂವತ್ತು ಸೀಟ್ ದಾಟಲ್ಲ ಮೂವತ್ತು ಸೀಟ್ ದಾಟಲ ಈ ಸಲ ಸಮಾಜವಾದಿ ಪಕ್ಷ ಕಾಂಗ್ರೆಸ್ ಅಲ್ಲಿ ಒಳ್ಳೆಯ ಸೀಟ್ ಗಳಿಸ್ತವೆ ಆಮೇಲೆ ಈವನ್ ಮಹಾರಾಷ್ಟ್ರದಲ್ಲೂ ಕೂಡ ನಾವೇನಿಗೆ ಎಕ್ಸಿಂಪಲ್ ನೋಡಿದ್ರೆ ಮೂವತ್ತು ದಾಟುತ್ತೆ ನಮಗೆ ಮಹಾರಾಷ್ಟ್ರದಲ್ಲೂ ಕೂಡ ಒಳ್ಳೇದು ಬರುತ್ತೆ ಕರ್ನಾಟಕದಲ್ಲೂ ಕೂಡ ಇಂಡಿವಿಜುವಲ್ ಆಗಿ ಕಾಂಗ್ರೆಸ್ ಪಕ್ಷ ಹದಿನಾರರಿಂದ ಇಪ್ಪತ್ತೆರಡು ಬರೆದಿಟ್ಕೊಳ್ಳಿ ಇವತ್ತು ಹದಿನಾರರಿಂದ ಇಪ್ಪತ್ತೆರಡು ಖಂಡಿತವಾಗ್ ಮುಂದೆ ಕ್ಷೇತ್ರಗಳಲ್ಲಿ ಎಕ್ಸಿಟ್ ಪೋಲು ನಾವು ಮಾಡಿದೀವಿ ನಾವು ಪ್ರೀಪೋಲು ಸರ್ವೆನೂ ಮಾಡಿದೀವಿ ಅಂತಲ್ಟ್ ಗಂಟೆ ರಿಸಲ್ಟ್ ನಿಜ ನಿಜ ಅದೇ ಉತ್ಸಾಹದಲ್ಲಿ ಕಾಯ್ತಾ ಅದೇ ಉತ್ಸಾಹದಲ್ಲಿ ಈ ಸಮೀಕ್ಷೆ ಸುಳ್ಳು ಮಾಡಕ್ಕೆ ಒಂದು ಸಮಯ ಕಾಯ್ತಾ ಇದೀವಿ ಹೇಳಿ ಈ ನಿನ್ನೆಯ ಐ ಎನ್ ಡಿ ಐ ಎ ಒಕ್ಕೂಟದ ಸಭೆಯ ದೃಶ್ಯಗಳನ್ನು ಇಲ್ಲಿ ಹಾಕ್ತಿದರೆ ನೀವು ಮುಖಗಳನ್ನು ನೋಡಿದರೂ ಗೊತ್ತಾಗತ್ತೆ ಅನೇಕ ಬಾರಿ ಈ ಸಭೆಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರ ಮುಖಗಳನ್ನು ನೋಡಿದರೆ ಗೊತ್ತಾಗುತ್ತೆ ಆಮೇಲೆ ನೀವು ಎರಡು ನೂರ ತೊಂಬತ್ತೈದು ಅಂದಾಕ್ಷಣ ನೀವು ಪ್ಲಸ್ ಅವ್ರ ಮೈನಸ್ ಫೋರ್ಟಿ ಫಿಫ್ಟಿ ಅಂತಾದರೂ ಕೂಡ ನೀವು ಅಧಿಕಾರಕ್ಕೆ ಬರೋಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ ಇನ್ನು 95 ಆದ್ರೆ ಪ್ಲಸ್ರ್ ಪ್ಲಸ್ರ್ ಮೈನಸ್ ಏನೋ 272 ಬರಬೇಕಿದ್ರೆ 2.5 ಬರ್ತದೆ ಅಂದ್ರೆ ಅಲ್ಲಲ ಏನು ಈಗ ಉತ್ತರ ಪ್ರದೇಶ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಅದು ಹೇಳ್ಿದವರಿಗೆ ನಾನು ಮಾರ್ಕ್ಸ್ ತಗೊಂಡ್ ಪಾಸ್ ಆಗ್ತೀನಿ ಅಂತ ಎಕ್ಸಾಮ್ ಮುಗಿದ ಮೇಲೆ ಯಾರೋ ಹೇಳಿದ ಹಾಗೆ ಮಾರ್ಕ್ಸ್ ತಕತ್ತೀನಿ ಅಂತ 34 ಕೊ ಆ ಮೈನಸ್ 2 ತಕೊಂಡು ಬಿಟ್ರು ಅಂತ ಹಂಗೇ ಬಂದೆ ಬಂದೆ ನಾನು ಮಾತಾಡ್ತೀನಿ ಒಂದು ಸಣ್ಣ ಬ್ರೇಕ್ ಮುಗಿಸಿಕೊಂಡು ವಾಪಸ್ ಬರ್ತೀನಿ ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅವ್ರ ನಮ್ಮನ್ನ ಜಾಯ್ನ್ ಆಗ್ತಾರೆ ಬಿಜೆಪಿ ಮುಖಂಡ ಸಿಟಿ ರವಿ ಅವ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಸಿಟಿ ರವಿ ಅವರೇ ನಮಸ್ಕಾರ ನಮಸ್ಕಾರ ಏನ್ ನೀವು ಎಕ್ಸಿಟ್ ಪೋಲ್ ಬಿಜೆಪಿ ನಂಬರ್ ಚೆನ್ನಾಗಿ ಬಂದಿದೆ ಅನ್ನುವ ಖುಷಿ ಆಚರಿಸುವಾಗಲೇ ವಿಧಾನ ಪರಿಷತ್ತಿಗೆ ವಿಧಾನ ಪರಿಷತ್ತಿನ ಸಿಹಿ ಸುದ್ದಿನೂ ಬಂತು ಡಬಲ್ ಅನ್ನಿಸ್ತಾ ಇದೆ ಎಕ್ಸಿಟ್ ಪೋಲ್ ನಂಬರ್ಸು ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರ ಮೇಲೆ ದೇಶದ ಜನ ವಿಶ್ವಾಸ ಇಟ್ಟಿದ್ದಾರೆ ಅನ್ನೋದು ವ್ಯಕ್ತ ಆಗ್ತಾ ಇದೆ ಏನೆಲ್ಲ ಪ್ರಯತ್ನ ಮಾಡಿದ್ರೆ ನಂತರವೂ ಕೂಡ ಇಂಡಿಯಾ ಅಲೈನ್ಸ್ ಅವರು ಅಪಪ್ರಚಾರವನ್ನು ಅಸ್ತ್ರವಾಗಿ ಬಳಸಿದ್ರೆ ಹೊರತು ಅಪಪ್ರಚಾರದಿಂದ ಪ್ರಚಾರ ಸಿಕ್ತು ಅದು ಜನರ ವಿಶ್ವಾಸ ಅವರು ಗಳಿಸಿಲ್ಲ ಅನ್ನೋದು ಈ ಸಮೀಕ್ಷೆಯಿಂದ ವ್ಯಕ್ತ ಆಗ್ತಾ ಇದೆ ಆದರೆ ಅಲ್ಲಲ್ಲಿ ಪಾಕೆಟ್ಗಳಲ್ಲಿ ಆಂಟಿ ಇನ್ಕಂಬೆನ್ಸಿ ಕೂಡ ಈ ಸಮೀಕ್ಷೆಯಲ್ಲಿ ವ್ಯಕ್ತ ಆಗ್ತಾ ಇದೆ ರಾಜಸ್ಥಾನ ಕ್ಲೀನ್ ಸ್ವೀಪ್ ಆಗಿತ್ತು ಆರರಿಂದ ಎಂಟು ಎಂಟು ಒಂಬತ್ತು ಸ್ಥಾನಗಳನ್ನು ಕಳ್ಕೊಳ್ಬಹುದು ಹರಿಯಾಣದಲ್ಲಿ ಕಳ್ಕತ್ತೀರಿ ಅದು ಅಲ್ಲಲ್ಲಿ ಅಲ್ಲಲ್ಲಿ ಆಂಟಿ ಇನ್ಕಂಬೆನ್ಸಿ ಅಂದ್ರೆ ಬಿಜೆಪಿ ಪಿದು ಮೋದಿದು ಒಂದು ಗುಡ್ ಥಿಂಗ್ ಏನಂದ್ರೆ ಒಂದು ಕಡೆ ಕಳ್ಕೊಂಡ್ರೆ ಇನ್ನೊಂದು ಕಡೆ ಎಲ್ಲೋ ಗಳಿಸ್ಕತಾರೆ ಹಿಂಗಾಗಿ ಟೋಟಲ್ ಟ್ಯಾಲಿ ಈಕ್ವಲ್ ಇರುತ್ತೆ ಆಂಟಿ ಇನ್ಕಮ್ರೆನ್ಸಿ ಇರೋದು ಸರ್ಕಾರದ ಮೇಲಲ್ಲ ನರೇಂದ್ರ ಮೋದಿ ಅವರ ಮೇಲೂ ಅಲ್ಲ ಆಂಟಿ ಇನ್ಕಮ್ರೆನ್ಸಿ ಲೋಕಲ್ ಆಂಟಿ ಇನ್ಕಮ್ರೆನ್ಸಿ ಅಲ್ಲಿಯ ಎಂ ಪಿ ಅಲ್ಲಿರುವ ಲೋಕಲ್ ಸಂಘಟನೆ ಇದ್ರ ಮೇಲೆ ಇರ್ತಕ್ಕಂಥ ಆಂಟಿ ಕ್ವೈಟ್ ನ್ಯಾಚುರಲಿ ಹತ್ತು ವರ್ಷದ ಫೈನಲಿ ನಂಬರ್ಸ್ ಕಡಿಮೆನೆ ಆಗ್ತವೆ ಈಗ ವಿಧಾನಸಭಾ ಚುನಾವಣೆ ಬಿಜೆಪಿ ಕರ್ನಾಟಕದಲ್ಲಿ ಯಾಕೆ ಸೋಯ್ತು ಅಂದ್ರೆ ಬಿಜೆಪಿಯವರ ಏನು ಬಿಜೆಪಿ ಸರ್ಕಾರದ ವಿರುದ್ಧದ ಆಂಟಿ ಇನ್ಕಂಬನ್ಸಿನ ಮೋದಿ ಪಾಪ್ಯುಲಾರಿಟಿ ಕಡಿಮೆ ಆಗಿತ್ತಾ ಎಷ್ಟು ಚರ್ಚೆ ಮಾಡಿದ್ರು ಅದು ಅದು ಸತ್ಯನೇ ಆದರೆ ಈಗ 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 ಬಹುತೇಕ ಸಮೀಕ್ಷೆಗಳು ನಾನು ನೋಡ್ದಂತೆ ಹ್ಮ್ ನಮ್ಗೆ ಮುನ್ನೂರ ಇಪ್ಪತ್ತೈದರ ಮೇಲೆನೆ ಎನ್ ಡಿ ಥರದ ಸಮಸ್ಯೆ ಇಲ್ಲ ನಿರೀಕ್ಷೆ ನಾನೂರು ನಾನೂರು ದಾಟಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆದರೆ ಕನಿಷ್ಠ ಅನ್ನೋದೇ ಮುನ್ನೂರ ಇಪ್ಪತ್ತೈದು ಇದೆ ಬಟ್ ಕರ್ನಾಟಕದಲ್ಲೂ ಕೂಡ ಟಿಕೆಟ್ ಹಂಚಿಕೆಯ ನಂತರ ಗೊಂದಲಗಳಿದ್ವು ಆ್ಯಂಟಿ ಇನ್ಕಂಬನ್ಸಿ ಅಭ್ಯರ್ಥಿಗಳ ವಿರುದ್ಧ ನೀವೇನು ಹೇಳ್ತಿದ್ದೀರಿ ಅದು ಇಲ್ಲೂ ಕೂಡ ಇತ್ತು ಆದರೆ ಎಕ್ಸಿಟ್ ಪೋಲ್ ನಂಬರ್ಸ್ಗಳು ವ್ಯತಿರಿಕ್ತವಾಗಿ ತೋರಿಸ್ತಾ ಇವೆ ಈಗ ನನ್ನೂ ಸೇರಿದಂತೆ ಅಂಬಿಗ್ವಿಟಿ ಇದೆ ನಾನು ಈ ಪೂರ್ತಿಯಾಗಿ ಎಂಬ ಎಕ್ಸಿಟ್ ಪೋಲ್ಸ್ ನಂಬರ್ಸ್ಗಳನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನನಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇವೆ ನೋಡಿ ನೈನ್ಟಿ ಏಟ್ ನಂತರ ಕರ್ನಾಟಕದಲ್ಲಿ ಕೇಂದ್ರದ ಚುನಾವಣೆ ಅಂತ ಬಂದಾಗ ಕರ್ನಾಟಕದ ಜನ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ವಲವೆಯನ್ನು ವ್ಯಕ್ತಪಡಿಸಿದ್ದಾರೆ ತೊಂಬತ್ತೆಂಟರ ನಂತರ ಹಾಗಾಗಿ ನಮ್ಮ ಕರ್ನಾಟಕದ ಜನ ಉಳಿದ ರಾಜ್ಯಗಳಿಗಿಂತ ಹೋಲಿಸ್ಕೊಂಡ್ರೆ ಅವರು ಹೆಚ್ಚು ಹಿಂದುತ್ವವಾದಿಗಳು ಕರ್ನಾಟಕದ ಜನ ಮತ್ತು ಹೆಚ್ಚು ರಾಷ್ಟ್ರೀಯವಾದಿಗಳು ಹೌದು ಈಗ ಇದು ಬಿಡಿ ಇನ್ನೊಂದ್ ಇನ್ನು ಮೂವತ್ತಾರು ತಾಸಿನಲ್ಲಿ ರಿಸಲ್ಟ್ ಬರುತ್ತೆ ಗೊತ್ತಾಗತ್ತೆ ಒಂದು ವರ್ಷದ ಒಂದೇನು ರಾಜಕೀಯ ವನವಾಸ ಅಂತೀರೋ ರಾಜಕೀಯದಲ್ಲಿ ಒಂದು ರಾಹುಕಾಲ ಅಂತೀರೋ ಅದನ್ನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದೀರಿ ಸಿಟಿ ರವಿ ಅವರು ನಾನ್ ಕಾರ್ಯಕರ್ತನ ಕೆಲಸ ಮಾಡ್ತಾನೆ ಇದ್ನಲ್ಲ ವನವಾಸಕ್ ಹೋಗ್ಲೇ ಇಲ್ಲ ಈಗ ಕಾರ್ಯಕರ್ತ ಭಾವ ಕಳ್ಕೊಂಡಾಗ ಕೆಲಸ ಇಲ್ದೆ ಕೂತ್ಕೊಂಡಾಗ ಅದು ಮಾತ್ರ ವನವಾಸ ನಾನು ಯಾವತ್ ಕಾಲಿ ಕೂತಿದ್ದೆ ಈ ಮಾತುಗಳ ಚುನಾವಣೆ ಸೋತ್ರಿ ಲೋಕಸಭಾ ಚುನಾವಣೆಗೆ ಅವಕಾಶ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು ಇಲ್ಲ ಹಂಗಿದ್ದಾಗ ಮನುಷ್ಯ ಆಕ್ಟಿವ್ ಪೊಲಿಟಿಷಿಯನ್ ಡಿಪ್ರೆಷನ್ಗೆ ಹೋದಂಗ ಆಗ್ಬಿಡ್ತಾರ್ರಿ ಇಲ್ಲ ಇದ್ರ ನಡುವೆ ಪಕ್ಷ ನನಗೆ ಕೈ ತುಂಬಾ ಕೆಲಸ ಕೊಟ್ಟಿತ್ತು ಹ್ಮ್ ಮಧ್ಯಪ್ರದೇಶ ಚುನಾವಣೆ ಕೆಲಸ ಕೊಟ್ಟು ತಮಿಳುನಾಡಿನಲ್ಲಿ ಕೆಲಸ ಕೊಡ್ತು ಕರ್ನಾಟಕದ ಚುನಾವಣೆಯಲ್ಲಿ ನನ್ನ ನನಗೆ ಇಡೀ ರಾಜ್ಯ ತುಂಬಾ ಓಡಾಡಿಸ್ತು ಕರ್ನಾಟಕ ಚುನಾವಣೆ ಮುಗಿದ ತಕ್ಷಣ ನಾನು ಕರ್ಕೊಂಡೋಗಿ ಉತ್ತರ ಪ್ರದೇಶಕ್ಕೆ ಬಿಟ್ಟಿದ್ರು ಹಾಗಾಗಿ ಕೆಲಸ ಇಲ್ದಲೇ ಕೂರಕ್ ನನಗಂತೂ ಆಗಲ್ಲ ಕೆಲಸ ಕೊಟ್ರೆ ಅಷ್ಟು ಮಟ್ಟಿಗೆ ಕೆಲಸ ಕೊಟ್ರೆ ತೃಪ್ತಿ ಇರುತ್ತೆ ನನಗೆ ಕೆಲಸ ಕೊಟ್ಟಿದ್ರು ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ಬಿಜೆಪಿಯಲ್ಲಿ ಆಮೂಲಾಗ್ರ ಬದಲಾವಣೆಗಳಾಗ್ತವೆ ಅಂತ ಚರ್ಚೆ ಶುರುವಾಗಿದೆ ಆ ಚರ್ಚೆಗೆ ಒಂದು ಕಾರಣ ಆಗಿರೋದು ನಿಮಗೆ ಟಿಕೆಟ್ ಕೊಟ್ಟಿರೋದು ಇಡೀ ದೇಶದ ರಾಜಕಾರಣದಲ್ಲೇನೆ ಹ್ಮ್ ಮೂರನೇ ಬಾರಿಗೆ ನರೇಂದ್ರ ಮೋದಿಯವ್ರು ಪ್ರಧಾನ ಮಂತ್ರಿ ಆದ ನಂತರ ರಾಜಕೀಯ ಬದಲಾವಣೆನೂ ಆಗುತ್ತೆ ಮತ್ತು ಅವರಿಗಾಗ್ಲೇನೆ ಮುಂದಿನ ನೂರು ದಿನಗಳ ಆಕ್ಷನ್ ಪ್ಲಾನ್ ಅನ್ನು ತಯಾರು ಮಾಡಿ ಇಟ್ಕೊಂಡಿದಾರಲ್ಲ ನಾ ಏನ್ ಕೇಳ್ತಾ ಇದೀನಿ ಅಂತ ಗೊತ್ತು ನಿಮ್ಗೆ ಬಟ್ ನೀವು ಡೈರೆಕ್ಟ್ ಅಡ್ರೆಸ್ ಮಾಡೋದಿಲ್ಲ ಅವ್ರೆ ಎರಡು ನಿರ್ಣಯಗಳನ್ನ ಬಿಜೆಪಿ ಹೈಕಮಾಂಡ್ ಏನು ತೆಗೆದುಕೊಂಡಿದೆ ಒಂದು ವರ್ಷದಲ್ಲಿ ಒಂದು ವಿಜೇಂದ್ರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು ನನಗೆ ನಿಮ್ಮ ಜೊತೆ ನಾನು ಚರ್ಚೆ ಮಾಡಿಲ್ಲ ಅದರ ನನಗೆ ಮೇಲ್ನೋಟಕ್ಕೆ ಅನಿಸುತ್ತೆ ಅದು ನಿಮ್ಗೆ ಒಪ್ಪಿಗೆ ಇರಲಿಲ್ಲ ಎರಡನೇದು ಬಿ ಜೆ ಪಿ ಜೆ ಡಿ ಎಸ್ ಆಗಿದ್ದು ಭೋಜೇಗೌಡರು ಚಿಕ್ಕಮಗಳೂರಿನಲ್ಲಿ ನಿಮ್ಮ ವಿರುದ್ಧ ಮಾಡಿದ ಒಂದು ಕ್ಯಾಂಪೇನ್ನ ನಂತರ ಅದು ಕೂಡ ನಿಮಗೆ ಇಷ್ಟ ಇರಲಿಲ್ಲ ಬಟ್ ಆ ಎರಡೂ ನಿರ್ಣಯಗಳು ಬಿ ಜೆ ಪಿ ಕರ್ನಾಟಕದಲ್ಲಿ ಕೈ ಹಿಡಿದಂತೆ ಕಾಣ್ತಾ ಇದೆ ಎಸ್ ಅಲ್ಲ ಒಂದೇನಂದರೆ ನೋಡಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋದು ನಾವು ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದಿರತಕ್ಕಂಥ ಸಿದ್ಧಾಂತ ಹಾಗಾಗಿ ನಾನು ವಿಜೇಂದ್ರ ಅವ್ರನ್ನ ನೇಮಕ ಮಾಡಿದಾಗ ಇದೊಂದು ಸಾಂದರ್ಭಿಕ ಆಯ್ಕೆ ಅಂತ ಸ್ವಾಗತ ಮಾಡಿದ್ದೀನಿ ಸ್ವಾಗತ ಮಾಡಿ ಅವರ ಜವಾಬ್ದಾರಿ ಸ್ವೀಕಾರ ಕಾರ್ಯಕ್ರಮದಲ್ಲಿ ಪಾಲ್ ಪಾಲ್ಗೊಂಡಿದ್ದೇನೆ ಮಧ್ಯಪ್ರದೇಶ ಚುನಾವಣೆ ಇದ್ದವನು ಚುನಾವಣೆಯಿಂದಲೇನೆ ಅಲ್ಲಿಂದಲೇನೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಅಲ್ಲಿಂದಲೇನೆ ಸಂದೇಶ ಕೊಡುವಂತ ಕೆಲಸ ಮಾಡಿದ್ದಾನೆ ಅದಾದ ನಂತರ ನೀವು ಅವ್ರನ್ನೇ ಬೇಕಾದ್ರೆ ಕೇಳಿ ಹೆಗಲಿಗೆ ಹೆಗಲು ಕೊಟ್ಟು ದುಡ್ದಿದ್ದೇನೆ ನನ್ನ ಅನುಭವವನ್ನ ಮತ್ತು ನನಗೆ ನನಗೆ ಬಂದಂತ ಇನ್ಫಾರ್ಮೇಶನ್ ಅನ್ನ ಅವ್ರ ಜೊತೆ ಹಂಚಿಕೊಂಡಿದ್ದೇನೆ ಹಂಚಿಕೊಂಡು ಒಂದು ಪಕ್ಷವನ್ನು ಗೆಲ್ಸೋದಕ್ಕೆ ಒಬ್ಬ ಕಾರ್ಯಕರ್ತನಾಗಿ ಏನು ಮಾಡೋಕೆ ಸಾಧ್ಯ ಇದೆ ಅದಷ್ಟನ್ನು ಕೂಡ ಮಾಡಿದ್ದೇನೆ ಅವರು ಕೂಡ ಕೆಲವು ಸಂದರ್ಭಗಳಲ್ಲಿ ಫೋನ್ ಮಾಡಿ ವಿಚಾರಿಸಿ ಸಲಹೆ ಸಲಹೆಗಳನ್ನು ಕೇಳುವಂತ ದೊಡ್ಡತನವನ್ನು ತೋರಿಸಿದ್ದಾರೆ ಹಾಗಾಗಿ ಪಕ್ಷದ ಪ್ರಶ್ನೆ ಬಂದಾಗ ನಮ್ಗೆ ಎಲ್ ನಾವು ಯಾರೇ ಇದ್ರು ಕೂಡ ನಮ್ಮ ನಾನು ಅವ್ರನ್ನ ಸ್ವೀಕಾರ ಮಾಡಿಕೊಂಡು ಮುಂದೆ ಹೋಗುವಂತದ್ದು ಮಾಡಿದ್ದೇವೆ ಮಾಡಿದ್ದೇನೆ ಇನ್ನ ಭೋಜೇಗೌಡ್ರ ಪ್ರಶ್ನೆ ಬಂದ್ ನೀವು ಎತ್ತಿದ್ರಿ ನಿಜ ಭೋಜೇಗೌಡ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಅದರಲ್ಲೂ ನನ್ನ ವಿರುದ್ಧ ಕೆಲಸ ಮಾಡಿದ್ದು ನಿಜ ನಾನು ಸೋತ್ ನಂತರ ಸಂಭ್ರಮಿಸಿದ್ದು ಒಂದ್ ರೀತಿಯಲ್ಲಿ ಆ ಸಂಭ್ರಮಿಸಿದ್ದನ್ನ ಅವರ ಪಕ್ಷದ ಕಾರ್ಯಕರ್ತರೇ ಒಪ್ಪದ ಒಪ್ಕೊಳ್ಳದ ರೀತಿಯಲ್ಲಿ ನನ್ನ ಸೋಲನ್ನ ಸೋಲು ಅಂತ ಬಯಸ್ತವರು ಕೂಡ ಒಪ್ಕೊಳ್ಳದ ರೀತಿಯಲ್ಲಿ ಅವ್ರ ಸೋಲನ್ನು ಸಂಭ್ರಮಿಸಿದ್ದು ನಿಜ ಅದನ್ನ ಮೀರಿ ಹಾಲಿನ ಅಭಿಷೇಕ ಮಾಡಿಸಿಕೊಂಡ್ರು ಅದನ್ನೇನು ಹೇಳಣ್ಣ ಅದ್ರಲ್ಲಿ ಹೇಳೋದು ಹಾಲಿನ ಅಭಿಷೇಕ ಮಾಡಿಸ್ಕೊಂಡ್ರು ಪಕ್ಷ ಒಮ್ಮೆ ನಿರ್ಣಯ ಮಾಡಿದ ಮೇಲೆ ನನ್ನ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಪಕ್ಷದ ನಿರ್ ನಿರ್ಣಯವನ್ನ ಮೀರದೇ ಇರೋದು ಹಾಗಾಗಿ ಆ ಪಕ್ಷದ ನಿರ್ಣಯಕ್ಕೆ ಬದ್ದನಾಗಿ ನಾನು ನಡ್ಕೊಂಡಿದ್ದೇನೆ ಮತ್ತು ಮೈತ್ರಿ ಧರ್ಮವನ್ನು ಪಾಲಿಸಿದೆ ಸಿಟಿ ರವಿಯವರೇ ಅಂದ್ರೆ ನಾನೊಬ್ಬ ಪತ್ರಕರ್ತ ನೀವೊಬ್ಬ ರಾಜಕಾರಣಿ ಖಾಸಗಿಯಾಗೂ ಕೇಳಬಹುದು ಆದರೆ ಟೆಲಿವಿಷನ್ ಚಾನೆಲ್ನಲ್ಲೇ ಕೇಳೋಣ ಇಪ್ಪತ್ತ್ ಸೋಲಿನಿಂದ ಇವತ್ತು ಇವತ್ತು ನಿಮ್ಮ ವಿಧಾನ ಪರಿಷತ್ ಸದಸ್ಯತ್ವ ಸಿಗುವವರೆಗೆ ಪೊಲಿಟಿಕಲ್ ಲೆಸನ್ಸ್ ಅಂತ ತೆಗೆದುಕೊಂಡ್ರೆ ಮೂರ್ ಮೂರು ಮೂರು ಏನಂತ ಕಲ್ತ್ರಿ ಅಂತ ಹೇಳ್ತೀರಿ ಯಾಕಂದರೆ ರಾಜಕಾರಣದಲ್ಲಿ ಅಧಿಕಾರವೇ ಎಲ್ಲವೋ ಅಂತಕ್ಕಂಥದ್ರ ಚರ್ಚೆಯನ್ನು ನಾವು ಸ್ವಾಭಾವಿಕವಾಗಿ ಮಾಡ್ತೀವಿ ಒಂದು ನಾನು ರಾಜಕಾರಣಿಯ ಜೊತೆಗೆ ಭಾವಜೀವಿಯೂ ಹೌದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ನನ್ನನ್ನು ನಾನು ಜೋಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀನಿ ನಿಮ್ಮ ಚಾನಲ್ನಲ್ಲೇ ಹೇಳಿದ್ದೆ ನಾನು ಕಳೆದುಕೊಳ್ಳೋದಕ್ಕೆ ತಂದಿರೋ ತಂದಿರೋದಾದರೂ ಏನು ಅನ್ನುವಂಥ ಭಗವದ್ಗೀತೆ ವಾಕ್ಯವನ್ನು ಹೇಳಿದ್ದೆ ಪಡ್ಕೊಂಡಿದ್ರು ಇಲ್ಲಿಂದಲೇ ಪಡ್ಕೊಂಡಿದ್ದೀನಿ ಕೊಟ್ಟಿದ್ರು ಇಲ್ಲಿಂದಲೇ ಕೊಟ್ಟಿದ್ದೀನಿ ಮೂವತ್ತಾರು ವರ್ಷದ ಹಿಂದೆ ಒಬ್ಬ ಭೂತ್ ಅಧ್ಯಕ್ಷನಾಗಿ ನನ್ನ ಪೊಲಿಟಿಕಲ್ ಜರ್ನಿಯನ್ನು ಪ್ರಾರಂಭಿಸಿದವನು ಬೂತ್ ಅಧ್ಯಕ್ಷನ ಲೆಕ್ಕ ಹಾಕಿ ತಿರುಗಿ ನೋಡಿದ್ರೆ ಪಕ್ಷ ನನಗೆ ಕೊಟ್ಟರದೇ ಜಾಸ್ತಿ ಆಮೇಲೆ ಈ ಈ ತರದ ಒಂದು ಸೋಲುಗಳು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದಿಕ್ಕೆ ಎಲ್ಲಿ ತಪ್ಪಿದ್ವಿ ಎಲ್ಲಿ ಎಡಬಿದ್ವಿ ಅಂತ ಅವಲೋಕನ ಮಾಡ್ಕೊಳ್ಳೋಕೆ ಕಾರಣ ಆಗತ್ತೆ ಮತ್ತೆ ನಿಜ ಮಿತ್ರರು ಯಾರು ಅಧಿಕಾರಕ್ಕೆ ಇದ್ದ ಮಿತ್ರರು ಯಾರು ಅನ್ನೋದನ್ನು ಕೂಡ ನನಗೆ ಒಂದ್ ವರ್ಷ ತಿಳಿಸಿದೆ ಅಧಿಕಾರಕ್ಕಿದ್ದ ಮಿತ್ರರು ಅವ್ರ ಅಧಿಕಾರ ಹೋದ ತಕ್ಷಣ ಹೋದ್ರು ನಿಜವಾದ ಮಿತ್ರರು ಸೈದ್ಧಾಂತಿಕ ಮಿತ್ರರು ನನ್ನ ಕಷ್ಟದ ಜೊತೆಗೆ ಬೆಂತಟ್ಟಿದ್ರು ಹೆಗಲು ಕೊಟ್ರು ವಿಶ್ವಾಸ ತುಂಬಿದ್ರು ಹಾಗಾಗಿ ನಿಜ ಮಿತ್ರರನ್ನ ಅರ್ಥ ಮಾಡ್ಕೊಳಕ್ಕೂ ಇದು ಸಹಾಯ ಮಾಡಿದೆ ಮತ್ತೆ ನನ್ನ ತಪ್ಪೇನು ಅನ್ನೋದನ್ನ ತಿಳ್ಕೊಳಕು ಕೂಡ ನನಗೆ ಇದೊಂದು ಸೋಲು ಒಂದು ದೊಡ್ಡ ಪಾಠ ಆಗಿದೆ ಅನುಭವದ ಪಾಠ ಆಗಿದೆ ಈ ತಾಳ್ಮೇನೆ ಫಲ ಕೊಡ್ತು ಅನ್ಸತ್ತಲ್ವ ಈಶ್ವರಪ್ಪನವರು ವಿಧಾನಸಭೆ ಟಿಕೆಟ್ ಮಿಸ್ ಆದಾಗ ನಿಮ್ಮಂಗೆ ಮಾತಾಡೋದು ಕೊಟ್ಟಿದ್ದೆಲ್ಲವನ್ನೂ ಪಕ್ಷ ಕೊಟ್ಟಿದೆ ನನಗೆ ಪಕ್ಷ ಅಷ್ಟೆಲ್ಲ ಕೊಡ್ತು ಹಂಗೆಲ್ಲ ಮಾಡ್ತು ಅಂತ ಆದರೆ ಲೋಕಸಭೆಯಲ್ಲಿ ಮಗನಿಗೆ ಟಿಕೆಟ್ ಸಿಗದೆ ಇದ್ದಾಗ ಅವ್ರ ತಾಳ್ಮೆ ಮುಗಿದು ಹೋಗ್ಬಿಡುತ್ತೆ ಈಶ್ವರಪ್ಪ ಜಗದೀಶ್ ಶೆಟ್ಟರ್ ಈಶ್ವರಪ್ಪನವರು ಜಗದೀಶ್ ಶೆಟ್ರು ಅಲ್ಲಿ ಜಗದೀಶ್ ಶೆಟ್ಟರ್ ಬೇರೆನೆ ಕೇಸ್ ಅದು ಮತ್ತೆ ಚರ್ಚೆ ಮಾಡಿದ್ರೆ ನಿಮಗೆ ಈ ತಾಳ್ಮೆ ಕೈ ಹಿಡಿತು ಅಂತ ಅನ್ಸುತ್ತೆ ನೀವು ಪಾರ್ಲಿಮೆಂಟ್ ಟಿಕೆಟ್ ಸಿಗದೆ ಇದ್ದಾಗ ನೀವು ನನಗೆ ಪ್ರಶ್ನೆ ಮಾಡಿದ್ರಿ ಹೌದವಾಗಿ ನಾನು ಹೇಳಿದ್ದೆ ನಮ್ಮಲ್ಲಿ ಮೇಲ್ಪಂಕ್ತಿ ಅನ್ನೋದನ್ನ ನಾವಿನ್ನೂ ಮೂವತ್ತು ವರ್ಷ ನಲ್ವತ್ತು ವರ್ಷದ ಹಿಂದೆ ಯಾರು ಇದ್ರು ಪಕ್ಷದಲ್ಲಿ ಸಂಘಟನೆಯಲ್ಲಿ ಅವ್ರನ್ನ ಮಾತ್ರ ತೋರಿಸ್ತಾ ಇದೀವಿ ಇವತ್ತಿರೋರ್ನ ತೋರಿಸಿ ಮೇಲ್ಪಂಕ್ತಿ ಹಾಕೊಡ್ಬೇಕು ನನಗ್ ದೇವ್ರ ಅಂತ ಒಂದು ಅವಕಾಶ ಕೊಟ್ಟಿದ್ದಾನೆ ನಾನು ಯಾಕೆ ಮೇಲ್ಪಂಕ್ತಿ ಆಗ್ಬಾರ್ದು ಅನ್ನೋದನ್ನ ನನಗ್ ನಾನು ಹಾಕೊಂಡು ಅದಕ್ಕಾಗಿ ನಾವೇನು ಏನು ನಮ್ಮ ಕಾರ್ಯಕರ್ತರು ಬಯಸ್ತಾರೆ ಯಾವ್ದೊನ್ ಜನ ಬಯಸ್ತಾರೆ ಮತ್ತು ಯಾವ್ದು ನನ್ನ ನಂಬಿಕೆ ಅದಕ್ಕೆ ತಕ್ಕಂತೆ ನಡ್ಕೊಂಡಿದ್ದೀನಿ ಸಿಟಿ ಸಿಟಿ ರವಿ ಅವ್ರಿಗೆ ರಾಷ್ಟ್ರೀಯ ರಾಜಕಾರಣ ಅಲ್ಲ ಅನ್ನೋದು ಈ ಸೈಕಲ್ನಿಂದ ಪ್ರೂವ್ ಆಯ್ತಾ ನೀವು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರಿ ಕ್ಷೇತ್ರದ ಜೊತೆ ಸ್ವಲ್ಪ ಸಂಪರ್ಕ ಕಡಿಮೆ ಆಯಿತು ಚಿಕ್ಕಮಗಳೂರು ಸೋತ್ರಿ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಹೈಕಮಾಂಡ್ ಟಿಕೆಟ್ ಕೊಡಲಿಲ್ಲ ಕೊನೆಗೆ ವಿಧಾನ ಪರಿಷತ್ತಿಗೆ ಬಂದ್ರಿ ಎಲ್ಲವೂ ನಾವು ಅನ್ಕೊಂಡ್ ರೀತಿಯಲ್ಲಿ ಆಗಲ್ಲ ಭಗವಂತನ ನಿಶ್ಚಯನೂ ಒಂದಿರುತ್ತೆ ನೋಡಿ ಏನಾಯ್ತು ನಮ್ಮ ಸೋಲಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದು ಮಾತ್ರ ಕಾರಣ ಅಲ್ಲ ಅದ್ರ ಜೊತೆ ಜೊತೆಗೆ ಆ ಸನ್ನಿವೇಶದಲ್ಲಿ ತೆಗೆದುಕೊಂಡಂತ ಕೆಲವು ನಿರ್ಣಯಗಳಿದಾವಲ್ಲ ಅದು ಕೂಡ ಡ್ಯಾಮೇಜ್ ಮಾಡಿದೆ ನಾನು ಪಕ್ಷದ ದೃಷ್ಟಿಯಿಂದ ಕೊಟ್ಟಂತ ಹೇಳಿಕೆಗಳು ಕೂಡ ನನ್ನ ಚುನಾವಣೆ ಸೋಲಿಗೆ ಕಾರಣ ಆಗಿದ್ದಾವೆ ಜೆ ಮತ್ತು ಕಾಂಗ್ರೆಸ್ ಒಟ್ಟಾಗಿ ನನ್ನನ್ನು ಸೋಲಿಸಲೇಬೇಕು ಅಂತ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿದ್ದು ಕೂಡ ನನ್ನ ಸೋಲಿಗೆ ಕಾರಣ ಆಗಿದೆ ಒಳ ಮೀಸಲಾತಿಗೆ ಗೊಂದಲ ಇಲ್ಲದೆ ಇದ್ರೆ ಜೆ ಡಿ ಎಸ್ ಕಾಂಗ್ರೆಸ್ ಒಟ್ಟಾಗಿ ಹೋಗದೆ ಇದ್ದಿದ್ರೆ ನಾನು ಕಾಂಗ್ರೆಸ್ಗೆ ಕಾಂಗ್ರೆಸ್ ನಾಯಕರ ಮೇಲೆ ಜನತಾದಳದ ನಾಯಕರ ಮೇಲೆ ಇದ್ದಿದ್ರೆ ನಾನು ನಮ್ಮ ಪಕ್ಷದ ನಿಲುವಿನ ಕುರಿತಂತೆ ಕೊಟ್ಟಂತ ಹೇಳಿಕೆ ಅದು ತಪ್ಪಾಗಿ ಜನರ ಮನಸ್ಸಿನಲ್ಲಿ ನರೇಶನ್ ಆಗಿ ಸೆಟ್ ಇದ್ದಿದ್ರೆ ಈ ರೀತಿ ಹತ್ತಾರು ಕಾರಣಗಳಿದ್ದಾವೆ ಈ ಜನರಲ್ ಸೆಕ್ರೆಟರಿ ಆಗಿದ್ದು ನನಗೊಂದು ದೊಡ್ಡ ಅನುಭವವನ್ನ ಅಹ್ ಮತ್ತು ಒಂದು ಎಕ್ಸ್ಪೋಸರ್ನ ಕೊಟ್ಟಿದೆ ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೋಸರ್ ಎರಡನ್ನೂ ಕೊಟ್ಟಿದೆ ಜನರಲ್ ಸೆಕ್ರೆಟರಿ ಆಗಿದ್ದು ಇವತ್ತು ಯಾವುದೇ ರಾಜ್ಯಕ್ಕೆ ಹೋದ್ರೆ ನಾನ್ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದ ಕಾರಣಕ್ಕೆ ಆ ರಾಜ್ಯದಲ್ಲಿ ನನ್ನನ್ನು ಗುರುತಿಡಿತಾರೆ ಎಸ್ ಸಿ ಮೋರ್ಚಾ ಪ್ರಭಾರಿಯಾಗಿ ಕೆಲಸ ಮಾಡಿದ್ದೆ ಯಾವುದೇ ರಾಜ್ಯದ ಯಾವುದೇ ಮೂಲೆಗೆ ಹೋದ್ರೂ ಒಂದ್ ಫೋನ್ ನೋಡಿದ್ರೆ ಒಂದು ಎಂಟತ್ತು ಜನ ಕಾರ್ಯಕರ್ತರು ಬಂದು ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದು ಅದು ಎಕ್ಸ್ಪೀರಿಯೆನ್ಸ್ ಮತ್ತು ಎಕ್ಸ್ಪೋಸರ್ ಅದಕ್ಕೆ ಕೊಟ್ಟಂತ ಅನುಭವನ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಎಸ್ ಬ್ರೇಕ್ನ ನಂತರ ಮತ್ತೆ ಬಂದಿದ್ದೀರಿ ಆ ಬ್ರೇಕ್ ನಿಮ್ಮ ನಿಮ್ಮ ಪ್ರಕಾರ ಬ್ರೇಕ್ ಅಲ್ಲ ಅದು ಕಾರ್ಯಕರ್ತರಿಗೊಂದು ಖುಷಿಯಾಗಿದೆ ಓ ರವಿ ರವಿಯವರು ಮತ್ತೆ ವಿಧಾನ ಪರಿಷತ್ತಿಗೆ ಬರ್ತಾ ಇದಾರೆ ಈಗ ಅಂತ ಅಭಿನಂದನೆಗಳು ಮತ್ತೊಮ್ಮೆ ಸಿಟಿ ರವಿ ಅವರು ಧನ್ಯವಾದ ನಿಮ್ಮ ಸಹಕಾರ ಇರಲಿ ಧನ್ಯವಾದ ಮೋಹನ್ ವಿಶ್ವ ಅವರು ಭಾಳ ರಾಂಗ್ ಟೈಮ್ನಲ್ಲಿ ಸ್ಟುಡಿಯೋಗೆ ಬಂದು ಮಾತಾಡಕ್ಕೆ ಇನ್ನೂ ಅವಕಾಶನೇ ಸಿಕ್ಕಿಲ್ಲ ಅವರಿಗೆ ಮೊಹನ್ ಬಂದಿರೋದು ಎಕ್ಸಿಟ್ ಪೋಲು ರಿಸಲ್ಟ್ ಬಂದವರಂಗೆ ಸಂಭ್ರಮಿಸ್ತಾ ಇದ್ದೀರಿ ನೀವು ಅಲ್ಲ ಅಲ್ಲ ಇಲ್ಲಿ ಇನ್ನೊಂದು ಸ್ವಲ್ಪ ಮೂವತ್ತಾರು ತಾಸು ಅಷ್ಟೇ ಅಲ್ಲ ಅಜಿತ್ ನಾವು ಮೊದಲಿಂದನೂ ಹೇಳ್ತಾ ಬರ್ತಾ ಇದ್ವಿ ಅದು ಮೋದಿ ಅವರಂತೂ ಅಪ್ಕಿ ಬಾರ್ ಚಾರ್ಸೋ ಪಾರ್ ಅನ್ನೋ ಥರನೇ ಅದೊಂದು ಒಂದು ಸ್ಲೋಗನ್ ಇಟ್ಕೊಂಡೆ ನಾವು ಚುನಾವಣೆಗೆ ಚುನಾವಣೆ ಸಿಟ್ಪೋಲ್ ಬಂದ ಮೇಲೆ ಮತ್ತೆ ಬಂತು ನೋಡಿ ನಿಮ್ಮ ಬಾಯಲ್ಲಿ ಅಪ್ಕಿ ಬಾರ್ ಚಾರ್ಸೋ ಪಾರ್ ಎಲ್ಲ ಅದನ್ನೇ ಹೇಳಿದ್ರು ನಾನು ಅದನ್ನು ವಿಪಕ್ಷಗಳನ್ನ ಹೆಂಗೆ ದಾರಿ ತಪ್ಪಿಸಿದೆ ನೋಡಿ ಅಂತ ಜುಮ್ಲಾ ಜುಮ್ಲಾ ರೀತಿಯಲ್ಲಿ ಹೇಳಿದೆ ಅಂತ ಮೋದಿ ಹೇಳಿದ್ರು ಈಗ ಚಾರ್ಸೋ ಪಾರ್ ಎಕ್ಸಿಟ್ ಪೋಲ್ ತೋರ್ಸಕ್ಕ ಮೇಲೆ ನಾವು ಮೊದಲೇ ಹೇಳಿದ್ವಿ ಅನ್ನೋದು ಇಲ್ಲ ಇಲ್ಲ ಅದ್ರ ಮೇಲೆ ಫೋಕಸ್ ಮಾಡೋ ವಿರೋಧ ಪಕ್ಷಗಳು ಜಾಸ್ತಿ ಅನ್ನೋದನ್ನು ಹೇಳಿದಷ್ಟೇ ಅವರು ಸಿಂಪಲ್ ಮೆಜಾರಿಟಿಗಿಂತ ಮತ್ತು ಕೆಲವೊಂದು ಪ್ರಶ್ನೆಗಳು ಪ್ರಶ್ನೆಗಳಾಗಿಲ್ಲದ ಡಿಸ್ಕಷನಲ್ಲಿ ಬಂದಾಗ ನಾನು ಅಬ್ಸರ್ವ್ ಮಾಡಿದ್ದು ನಟರಾಜ್ ಗೌಡ್ರು ಉತ್ತರ ಪ್ರದೇಶದ ಬಗ್ಗೆ ಹೇಳಿದ್ರು ಈ ಸಲ ಸರ್ಪ್ರೈಸ್ ಇರುತ್ತೆ ನಿಮಗಲ್ಲಿ ನೋಡಿ ನಾವು ಕಾಂಗ್ರೆಸ್ ಹೆಂಗೆ ಪರ್ಫಾಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿ ನೀವು ಉತ್ತರ ಪ್ರದೇಶನ ತೊಗೊಂಡ್ರೆ ನೀವು ಇದೇ ರಾಹುಲ್ ಗಾಂಧಿಯವರು ಲಾಸ್ಟ್ ಮೂಮೆಂಟ್ವರೆಗೂ ಅಮೇಥಿನಲ್ಲಿ ನಿಂತ್ಕೊಳ್ತೀನೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲೇ ಇದ್ರು ಅಥವಾ ಡಿಸೈಡೇ ಮಾಡಿರಲಿಲ್ಲ ಲಿಟ್ರಲಿ ಅಂದರೆ ರಾಯ್ಬರಲಿನಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ಸೋಲ್ತೀವಿ ಅನ್ನೋದಾಗ್ಬೋದು ಏನಾಗ್ಬೋದು ಅವ್ರ ಮನಸ್ಸಿನಲ್ಲಿ ಇತ್ತು ಲಾಸ್ಟ್ ಮೂಮೆಂಟಲ್ಲಿ ಹೋಗೋರು ನಾಮಿನೇಷನ್ ಫೈಲ್ ಮಾಡಿದ್ದು ತಿರ್ಗ ಸೋನಿಯಾ ಗಾಂಧಿ ಅವರು ಅಷ್ಟೇ ಅಲ್ಲಿ ನಿಂತ್ಕೊಳ್ದಿರೋ ಉತ್ತರ ಪ್ರದೇಶದಲ್ಲಿ ರಾಜ್ಯಸಭೆಯಿಂದ ಹೋದ್ರು ಸಿ ಒನ್ಸ್ ಅಪ್ ಒನ್ ಎ ಟೈಮ್ ನಿಮಗೆ ನೆಹರು ಕುಟುಂಬಕ್ಕೆ ಉತ್ತರ ಪ್ರದೇಶ ಒಂಥರ ತವರು ಮನೆ ಇದ್ದಂಗೆ ಎಲ್ಲ ಅಲ್ಲೇ ನಿಂತ್ಕೊಂಡು ಅಲ್ಲಿಂದನೇ ಗೆದ್ದು ಬಂದು ಪ್ರಧಾನಮಂತ್ರಿ ಆದವರು ಇವತ್ತು ಅಂತ ಕಾಂಗ್ರೆಸ್ನ ಯುವ ರಾಜ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ಕೊಳ್ಳೋ ಅಂಥವ್ರೇನೇ ಲಾಸ್ಟ್ ಅಲ್ಲಿ ಹೋಗಿ ನಾಮಿನೇಷನ್ ಫೈಲ್ ಮಾಡ್ತಾರೆ ಅಂದರೆ ಅಲ್ಲಿಗೆ ಅರ್ಥ ಆಗುತ್ತೆ ಕಾಂಗ್ರೆಸ್ ಎಷ್ಟು ವೀಕ್ ಇದೆ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ದಟ್ ಈಸ್ ದಿ ಗ್ರೌಂಡ್ ರಿಯಾಲಿಟಿ ತಿರ್ಗಾಲ ನಡೆದಂಥ ಅಭಿವೃದ್ಧಿಗಳಾಗ್ಬೋದು ಕೆಲಸಗಳಾಗ್ಬೋದು ನಾವು ಅಧಿಕಾರಕ್ಕೆ ಬಂದ ಮೇಲೆ ಒನ್ ಸಪ್ ಆನ್ ಎ ಟೈಮ್ ಇತ್ತು ನಿಮಗೆ ಉತ್ತರ ಪ್ರದೇಶ ಬಿಹಾರಿಗೆ ಹೋಗೋದು ಅದು ಇದು ಟ್ರೈನಲ್ಲಿ ಹೋಗೋದು ಅಂದರೆ ಭಯ ಬರೋದು ಸೊ ಆ ರೀತಿ ಇತ್ತು ಸೊ ಚಿತ್ರಣ ಬದಲಾಗಿದೆ ಅಲ್ಲಿ ಸೊ ಕಾಂಗ್ರೆಸ್ಗೇನು ಆ ರೀತಿಯಾದಂಥ ಒಂದು ಮಹಾ ಬದಲಾವಣೆ ಏನೂ ಆಗೋದಿಲ್ಲ ಮತ್ತೆ ಎರಡ್ ಸಾವಿರದ ಹದಿನಾಕಲ್ಲಿ ಎಪ್ಪತ್ತೊಂದಿದ್ದವ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೆರಡಕ್ಕೆ ಬಂದಿದ್ದೀರಿ ಈ ಸಲ ಇನ್ನೂ ಕಡಿಮೆ ಆಗುತ್ತೆ ಅಂತ ಅವ್ರು ಹೇಳೋದು ಇಲ್ಲ ಇಲ್ಲ ಈ ಸಲ ಇನ್ನೂ ಜಾಸ್ತಿ ಬರುತ್ತೆ ಮಿನಿಮಮ್ ಅಂದ್ರೆ ಎಪ್ಪತ್ತರಿಂದ ಎಪ್ಪತ್ತೈದ್ರ ಮಧ್ಯೆ ಬಂದೇ ಬರುತ್ತೆ ನಮ್ಮ ಸೀಟ್ ಅದರಲ್ಲಿ ಡೌಟ್ ಉತ್ತರ ಪ್ರದೇಶದಲ್ಲಿ ನೀವು ನೋಡಿ ಗೊತ್ತಾಗುತ್ತೆ ರಿಸಲ್ಟ್ ದಿವಸ ಮತ್ತೆ ಇನ್ನೊಂದಿತ್ತು ಬಿಜೆಪಿ ಅಂತ ಬಂದಾಗ ನೀವು ಇನ್ನೊಂದು ವಿಷಯ ತೆಗೆದ್ರಿ ರಾಜಸ್ಥಾನದಲ್ಲಿ ಕೆಲವು ಸೀಟ್ ಕಳ್ಕೊತಾ ಇದೀವಿ ಲೋಕಲ್ ಆಂಟಿ ಇನ್ಕಮೆನ್ಸಿ ಇರ್ಬೋದು ಹರಿಯಾಣದಲ್ಲಿ ಕೆಲವು ಸೀಟ್ ಕಳ್ಕೊತಾ ಇದೀವಿ ಅಂತೆಲ್ಲ ಹೇಳ್ಬಿಟ್ಟು ಅದೇ ರೀತಿ ಬೇರೆ ಬೇರೆ ಕಡೆ ನಾವು ಅಪ್ಪ ಪೆಟ್ಟು ಕಾಂಗ್ರೆಸ್ ನವರು ಗೆದ್ರೆ ರಾಹುಲ್ ಗಾಂಧಿ ಅಂತಾರೆ ಸೋತ್ರ ಸ್ಥಳೀಯ ನಾಯಕತ್ವ ಕಾರಣ ಅಂತಾರೆ ಅಂತೀರಿ ಸೋಲ ಕಡೆ ಎಲ್ಲ ಲೋಕಲ್ ಆಂಟಿನ್ ಆಂಟಿ ಲೋಕಲ್ ಆಂಟಿನ್ ಇನ್ಕಂಬನ್ಸಿ ಅನ್ನೋದು ಅಲ್ಲ ಗೆಲ್ತಿರೋಲ್ಲ ನೋಡಿ ಮೋದಿ ಹವ ಹೆಂಗಿದೆ ಮೋದಿ ಹವ ಅಲ್ಲ ಅಜಿತ್ ಅದು ಏನೇ ವಿಶ್ಲೇಷಣೆ ಇರಬಹುದು ಎಕ್ಸಿಟ್ ಪೋಲ್ ನಲ್ಲಿ ಕೆಲವೊಂದು ಸ್ಟೇಟ್ಗಳಲ್ಲಿ ಕಡಿಮೆ ಕೊಟ್ಟಿರೋದ್ರಿಂದ ಬೇರ್ ನಮ್ಮನ್ನ ಹಿಂದಿ ಸ್ಟ್ರಾಂಗ್ ಹೋಲ್ಡ್ ಹಿಂದಿ ಪಕ್ಷ ಅಂತೆಲ್ಲ ಕರಿತಿದ್ರಲ್ಲ ಇವಾಗ ನೀವು ನೋಡಿ ನನಗೆ ಇದು ಯಾವುದೋ ಒಂದು ಪುಸ್ತಕ ಬಂದಿತ್ತು ಆಳ ಮತ್ತು ಅಗಲ ಅಂತ ಹೇಳ್ಬಿಟ್ಟು ಆರ್ ಎಸ್ ಆಳ ಮತ್ತು ಅಗಲ ಅಂತ ಆ ರೀತಿ ಇವತ್ತು ಬಿ ಜೆ ಪಿ ಅಕ್ರಾಸ್ ಇಂಡಿಯಾ ಎಸ್ಪೆಷಲಿ ಸೌತ್ ಇಂಡಿಯಾನಲ್ಲಿ ಹಾಕಿದಂಥ ಎಫರ್ಟ್ ಕಳೆದ ಹತ್ತು ವರ್ಷಗಳಲ್ಲಿ ನಿಮಗೆ ಅದು ತಮಿಳ್ನಾಡ್ ಆಗ್ಬೋದು ವೋಟ್ ಶೇರ್ ಜಾಸ್ತಿ ಆಗ್ತಿದೆ ಸೀಟ್ ಕನ್ವರ್ಷನ್ ಕಡಿಮೆ ಆಗ್ಬೋದು ಬಟ್ ತೆಲಂಗಾಣ ನಮಗೆ ಪ್ಲಸ್ ಪಾಯಿಂಟ್ ಈಸಲಿ ನಮಗೆ ಕಡಿಮೆ ಅಂದ್ರೆ ಹತ್ತರಿಂದ ಹನ್ನೆರಡು ಸೀಟ್ ಬರುತ್ತೆ ಅಂದ್ಬಿಟ್ಟು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ ನಮ್ಮ ಇಂಟರ್ನಲ್ ಸರ್ವೆ ಅದನ್ನೇ ಹೇಳ್ತಾ ಇದ್ದಾವೆ ತಿರ್ಗಾ ಆಂಧ್ರ ಪ್ರದೇಶದಲ್ಲೂ ಅಷ್ಟೇ ಮೂರ್ನಾಲ್ಕು ಸೀಟ್ ಬರುತ್ತೆ ಅಂತ ಹೇಳ್ತಾ ಇದೆ ಜೊತೆಗೆ ಒಡಿಶಾ ಇದು ನಿನ್ನೆ ಮೊನ್ನೆ ಎಫರ್ಟ್ ಅಲ್ಲ ಇದು ಕಳೆದ ಒಂದು ಎಂಟು ಹತ್ತು ವರ್ಷದಿಂದ ನನಗೆ ಪರ್ಸ್ನಲಿ ಗೊತ್ತಿರುವಂಥ ಸ್ಪೆಸಿಫಿಕ್ ಫೋಕಸ್ ಮಾಡಿದಂಥ ಸ್ಟೇಟ್ ಅದು ಒಡಿಶಾ ಅಸೆಂಬ್ಲಿಗೂ ಆಗ್ಬೋದು ಎಂ ಪಿ ಚುನಾವಣೆಗೂ ಆಗ್ಬೋದು ಎಂಟು ವರ್ಷದಿಂದ ಬಿಕಾಸ್ ನಾನು ಕೆಲವೊಂದಷ್ಟು ನಮ್ಮ ಟೀಮ್ ಗಳ ಜೊತೆ ನಾನು ಕೋರ್ಡಿನೇಟ್ ಮಾಡ್ಬೇಕಾದ್ರೆ ಕೆಲವೊಂದು ವಿಷಯಗಳನ್ನೆಲ್ಲ ಹೇಳ್ತಾ ಇದ್ರು ಅವರು ಯಾವ ರೀತಿ ಫೋಕಸ್ ಮಾಡ್ತಾ ಇದಾರೆ ಪರ್ಟಿಕ್ಯುಲರ್ ಸ್ಟೇಟ್ ಅಂತ ಹೇಳ್ಬಿಟ್ಟು ಸೊ ಇವತ್ತು ಬಿಜೆಪಿ ನಿಮ್ಗೆ ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಈ ಕಾಂಗ್ರೆಸ್ ಕಾಂಗ್ರೆಸ್ನ ಕರಿತಿದ್ರಲ್ಲ ತಿರ್ಗಾ ಒಂದಷ್ಟು ಜನ ಅದು ಹಿಂದಿ ರಾಜ್ಯಗಳಲ್ಲಿ ಮಾತ್ರ ಸೌತ್ ಇಂಡಿಯಾ ನಲ್ಲಿ ಬರದೇ ಇಲ್ಲ ಬಿಜೆಪಿ ಸೌತ್ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅದೆಲ್ಲ ಸುಳ್ಳು ಜನಕ್ಕೆ ಗೊತ್ತು ಮೋದಿ ಅವರ ಅಭಿವೃದ್ಧಿ ಬಿಜೆಪಿ ಅಭಿವೃದ್ಧಿ ಕಾರ್ಯ ಸೌತ್ ಇನ್ನೆರಡು ಪಾಯಿಂಟ್ ತರ್ಟಿ ಸೆಕೆಂಡ್ ಸಾರಿ ಮುಗಿದ್ ಅಲ್ಲ ಕರ್ನಾಟಕ ರಾಹುಲ್ ಗಾಂಧಿ ಒಂದು ಘೋಷಣೆ ಇತ್ತು ಏನದು ದಕ್ಷಿಣ ಮೇ ಸಾಫ್ ಉತ್ತರ ಮೇ ಹಾಫ್ ಅಂತ ದಕ್ಷಿಣ ಭಾರತ ಪೂರ್ತಿಯಾಗಿ ಸಾಫ್ ಆಗಿಬಿಡುತ್ತೆ ಉತ್ತರ ಭಾರತ ಅರ್ಧ ಆಗುತ್ತೆ ಬಿಜೆಪಿ ಅಂತ ಅದು ಅದು ನಿಜ ಇವಾಗ ಇವಾಗ್ಲೂ ನಮ್ಗೆ ಅದೇ ನಂಬಿಕೆ ಇರೋದು ಇವಾಗಲೂ ಸಿ ಹರಿಯಾಣದಲ್ಲಿ ಬಿಜೆಪಿ ಕಮ್ಮಿ ಆಗುತ್ತೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕಮ್ಮಿ ಆಗುತ್ತೆ ಸ್ಥಳೀಯ ಆಂಟಿನ ಕಮ್ಮಿ ಎಲ್ಲ ಪ್ರಧಾನಮಂತ್ರಿಗಳ ಸಂಪಾದನೆ ಅದು ಯಾಕಂದ್ರೆ ರೈತರನ್ನ ಯಾವಾಗ ನೀವು ದೆಹಲಿಗೆ ಬರೆದ ರೈತರನ್ನ ಶೂ ಶೂಟ್ ಮಾಡಿಸಿದ್ರು ಅವ್ರಿಗೆ ಲಾಠಿ ಚಾರ್ಜ್ ಮಾಡಿಸಿದ್ರು ಎಲ್ಲ ಸಂಪೂರ್ಣ ರೈತರು ಪಂಜಾಬ್ ಹರಿಯಾಣ ಮಧ್ಯಪ್ರದೇಶ ರಾಜಸ್ಥಾನ ಎಲ್ಲ ಕಡೆ ಇಂಪ್ಯಾಕ್ಟ್ ಆಗಿ ಆಗ್ತದೆ ಅದು ಒಂದು ಭಾಗ ರಾಜಸ್ಥಾನದಲ್ಲೂ ಕೂಡ ರಾಜಸ್ಥಾನದ ಮಂತ್ರಿ ಏನು ಹೇಳಿದ್ರು ನಾನೂರು ಬರಲಿ ಈ ಬಾರಿ ಅಪ್ಕಿ ಬಾರ್ ಚಾರ್ಸೋ ಪಾರ್ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ರಾಜಸ್ಥಾನದ ಮಂತ್ರಿ ಹೇಳಿದ್ದು ಬಿ ಜೆ ಪಿ ಮಂತ್ರಿ ಸೊ ಅದು ಏನು ಎಂಥ ಇಂಪ್ಯಾಕ್ಟ್ ಆಗಿದೆ ಅಂದರೆ ಎಂಠೇರ್ ಉತ್ತರ ಭಾರತದಲ್ಲಿ ಅದ್ರ ಇಂಪ್ಯಾಕ್ಟ್ ಚೆನ್ನಾಗಾಗಿದೆ ಅದು ರಿಸಲ್ಟು ಎಲೆಕ್ಷನ್ಗೆ ಗೊತ್ತಾಗ್ತದೆ ರಿಸಲ್ಟಲ್ಲಿ ಗೊತ್ತಾಗ್ತದೆ ಯಾಕಂದರೆ ಜ ಇವರು ಏನು ತಿಳ್ಕೊಂಡಿದ್ದಾರೆ ನಾವು ಮಾಧ್ಯಮದಲ್ಲಿ ಚೆನ್ನಾಗಿ ಬರ್ತಾ ಇದೆ ನಮ್ಮ ಪರವಾಗಿ ಮಾಧ್ಯಮ ಇದೆ ನಮ್ಮ ಪರವಾಗಿ ಏಜೆನ್ಸಿಗಳಿದ್ದಾವೆ ನಮ್ಮ ಪರವಾಗಿ ಮಾಹಿತಿ ಹೇಳ್ತಾರೆ ಅಂತಲ್ಲ ಸ್ಥಳೀಯ ಭೂ ಹಳ್ಳಿ ಹಳ್ಳದಲ್ಲಿ ಹೋಗಿ ಕೇಳಬೇಕು ಮಹಿಳೆಯರು ಬೆಲೆ ಏರಿಕೆ ತತ್ತರಿಸಿದ್ದಾರೆ ಈ ಬಾರಿ ಬಿ ಜೆ ಪಿಗೆ ಹಾಕಲ್ಲ ಅಂತ ರೈತರು ಬಿ ಜೆ ಪಿಗೆ ಹಾಕಲ್ಲ ಈ ಬಾರಿ ಯಾಕಂದರೆ ನಮಗೆ ಬೆಬಲ ಬೆಲೆ ಕೊಟ್ಟಿಲ್ಲ ನಮ್ಮ ಮೇಲೆ ದಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಸಿ ಯುವಕರು ನಮಗೆ ಉದ್ಯೋಗ ಕೊಟ್ಟಿಲ್ಲ ಇವರು ನಮಗೆ ಸಲ್ಲಿ ಓಟ್ ಹಾಕಲ್ಲ ಅಂತ ನೀವು ಯಾವುದೇ ವಿಧದಲ್ಲಿ ನೋಡಿದರೂ ಕೂಡ ಬಿ ಜೆ ಪಿ ಈ ಬಾರಿ ಮೂವತ್ತೈದು ಪರ್ಸೆಂಟ್ ಮತ ದಾಟಲ್ಲ ನಾನು ಇನ್ನು 레ವೆಲ್ನಲ್ಲಿ ಅಸಮಾಧಾನವೇ ಇಲ್ಲ ಅಂತ ಯಾರು ವಾದ ಮಾಡಲ್ಲ वोट ಹಾಕಿಲ್ಲ ಅವ್ರಿಗೆ ಅಂತ ಅಸಮಾಧಾನ ಇಲ್ಲ ಅಂತ ಯಾರು ಹೇಳ್ತಿಲ್ಲ ಬಟ್ ಕ್ರೆಡಿಬಲ್ ಆಲ್ಟರ್ನೆಟಿವ್ ಒಂದ್ ಕೊಡೋದಕ್ಕೆ ನಿಮಗೆ ಯಾರೋ ನಿರುದ್ಯೋಗದಿಂದ ಬೇಸತ್ತು ಬಸವಳಿದ ಯುವಕನೊಬ್ಬ ಅಯ್ಯೋ ಯುವನ ನನಗೆ ಮೋದಿ ಉದ್ಯೋಗ ಕೊಡ್ತಾ ಇಲ್ಲ ಅಂದ್ರೆ ಯಾರು ಕೊಡಬಹುದು ಅಂತ ನೋಡಿದ್ರೆ ಯಾರು ಮುಂದೆ ಕೊಡಬಲ್ಲಂತವ್ರ ಯಾರು ಇದ್ದಾರೆ ಇಂಡಿಯಾ ಕೂಟ ಅದೇ ಆಲ್ಟರ್ನೆಟಿವ್ ಇದು ಏನಂದ್ರೆ ಅಧ್ಯಕ್ಷೀಯ ಮಾದರಿ ಚುನಾವಣೆಳವಿದು ಇನ್ನೂ ಸಂಸದೀಯ ಪ್ರಜಾಪ್ರಭುತ್ವ ಇದೆ ಆಯ್ಕೆ ಮಾಡ್ಕೋತಾರೆ ಪ್ರಧಾನಮಂತ್ರಿ ಕಚೇರಿಗಳಾಗಿ ಅದರ ನಿರ್ಧಾರ ನಿಮ್ ಕೈ ಹೋಗಿದೆ ಖಂಡಿತ ಜನ ಜನ ನಿರ್ಧಾರ ನಿಮ್ ಕೈ ಇದು ಅಧ್ಯಕ್ಷೀಯ ಮಾದರಿಯಲ್ಲಿ ನಡೆಯಬೇಕಾದ ಚುನಾವಣೆಯ ಅಥವಾ ಕ್ಷೇತ್ರ ಕ್ಷೇತ್ರದಲ್ಲಿ ನಡೆಯಬೇಕಾದ ಚುನಾವಣೆಯ ಅನ್ನುವ ನರೇಟಿವ್ ಬಿಲ್ಡ್ ಮಾಡುವ ಇಲ್ಲ ಕೆಪಾಸಿಟಿ ನೀವು ಕಳ್ಕೊಂಡಿದ್ದ ನನಗೆ ಗೊತ್ತಿಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ ನಮ್ಗೆ ತಿಳುವಳಿಕೆ ಇರ್ಲಿಲ್ಲ ಅವಾಗ್ಲೂ ಬಹುಶಃ ಬಿಜೆಪಿಯವ್ರ ಹಿಂಗೆ ವಾದ ಮಾಡ್ತಿದ್ರೆ ಅಧ್ಯಕ್ಷೀಯ ಮಾದರಿ ನೀವು ಹೇಳ್ತಿದ್ರಿ ಇಂದಿರಾ ಕಾಂಗ್ರೆಸ್ ಅವರ ಬಾಯಿಯಲ್ಲಿ ಸಂಸದೀಯ ಚುನಾವಣೆ ಅಧ್ಯಕ್ಷೀಯ ಚುನಾವಣೆ ಇದು ಈ ತರದ ಮಾತಾಡೋ ಪರಿಸ್ಥಿತಿ ಬಂದಿದ್ದಾರೆ ಕಾಂಗ್ರೆಸ್ ಭಾರತ ದೇಶದ ಚುನಾವಣೆಯಲ್ಲಿ ಕಂಡಿದ್ದು ಕಾಂಗ್ರೆಸ್ ನಡ್ಕೊಂಡಿದ್ದ ರೀತಿ ಅಂದ್ರೆ ಇದು ದೇಶದ ಚುನಾವಣೆ ಅಂತ ನಡೆಸಲೇ ಇಲ್ಲ ಇವರು ಕರ್ನಾಟಕದಲ್ಲೇ ಉದಾಹರಣೆ ತಗೊಂಡ್ರೆ ಬೆಳಿಗ್ಗೆ ಎದ್ರೆ ಗ್ಯಾರಂಟಿ ಮತ್ತೊಂದು ಬಗ್ಗೆನೇ ಮಾತಾಡ್ತಿದ್ರೆ ಹೊರ್ತು ನೀವ್ ಹಾಗೆ ಮೋದಿ ಅವರಿಗೆ ಆಲ್ಟರ್ನೇಟ್ ಯಾರು ಅಂದ್ರೆ ಗ್ಯಾರಂಟಿ ಅಂತ ಹೇಳ್ತಿದ್ರೆ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಎಸ್ಸಬೇಕು ಬಂದ್ರು ಸುಮ್ಮನೆ ನಾನು ಕೇಳೋದು ರಾಹುಲ್ ಗಾಂಧಿ ಇವ್ರ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗೋದೇ ಆಗಿದ್ದರೆ ಕರ್ನಾಟಕ ಬಂದಿದ್ದು ಎಸ್ ಎಸ್ ಶಿವಕುಮಾರ್ ದೇಶದ ಚುನಾವಣೆಯಾಗಿ ನಡೆಸ್ಲಿಲ್ಲ ಇವರು ರಾಜ್ಯದ ಚುನಾವಣೆ ಮಾತಾಡಕಿ ಆಮೇಲೆ ನೀವ್ ಏನೇನು ಮಾತಾಡಿದ್ರೆ ಎಲ್ಲ ನೆನಪಿಟ್ಗಳ ಇಟ್ಕೊಳ್ತೀನಿ ನಾಲ್ಕನೇ ತಾರೀಕು ನೀವೆಲ್ಲರೂ ಬರ್ಲೇಬೇಕು ಮಾತಾ ಕಾಂಗ್ರೆಸ್ ಸಣ್ಣ ಬೇಸರ ಇದೆ ಈ ಪರಿ ಆಪ್ ಆಗಿ ಕಾಂಗ್ರೆಸ್ ಅನ್ನ ಇಂಡಿಯಾ ಒಕ್ಕೂಟವನ್ನು ಸಮರ್ಥಿಸಿಕೊಳ್ತಕ್ಕಂಥ ಎಮ್ ಎಲ್ ವಿಧಾನ ಪರಿಷತ್ಗೆ ನಟರಾಜ್ ನಟರಾಜಗೌಡ್ರೆ ಬರುತ್ತೆ ಒಳ್ಳೆ ಟೈಮ್ ಬರುತ್ತೆ ನಾವು ಆನೆಸ್ಟ್ಲಿ ವಿಶ್ ಮಾಡೋದು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ವರ್ಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್